ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೊಂದಿಗೆ ಇವತ್ತು ಶಾಸಕ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಮೊಯ್ದೀನ್ ಬಾವಾ ಅವರಿದ್ದಾರೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಎಸ್, ಈ ದಿನ ಈ ಒಂದು ವಿಶೇಷ ಅತಿಥಿ ಜೊತೆ ಮುಖ್ಯವಾಗಿ ಅವರ ಒಂದು ಕ್ಷೇತ್ರದಲ್ಲಿರ್ಬೋದು, ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ನಮಗೋಸ್ಕರ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ನಾವಿವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಲೋಕಾಭಿರಾಮವಾಗಿ. ಖಂಡಿತವಾಗಿ ನೀವು ಕೂಡ ಕರೆ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳಿದ್ರೆ, ಅಹವಾಲುಗಳಿದ್ರೆ ಅವರಿಗೆ ಸಲ್ಲಿಸ್ಬೋದು. ಅವ್ರು ನಿಮ್ಮ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಖಂಡಿತವಾಗಿ ಉತ್ತರ ಕೊಡಲಿಕ್ಕೆ ರೆಡಿ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಶಾಸಕ ಮೊಯ್ದೀನ್ ಬಾವಾ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಆಗಲೇ ಹೇಳಿದೆ ನೀವು ಕೂಡ ಕರೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಮಾತಾಡ್ಸೋಣ ನಮ್ಮ ಎಮ್ ಎಲ್ ಎ ಅವನ್ನ. ಸರ್, ಮುಖ್ಯವಾಗಿ ನಾನು ಕೇಳಬೇಕಾಗಿರೋದು ಏನಂತ ಹೇಳಿದ್ರೆ, ಸುರತ್ಕಲ್ ನಿಮ್ಮದು ಕ್ಷೇತ್ರ, ಸೊ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕಡೆಯಿಂದ ಯಾವೆಲ್ಲ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿವೆ? ನೋಡಿ, ನಾನು ಶಾಸಕನಾಗಿ ಅಧಿಕಾರಕ್ಕೆ ಬಂದ ಮೇಲೆ ನನ್ನ ಕ್ಷೇತ್ರದ ಎರಡು ಹೋಬಳಿಗಳಿದ್ದಾವೆ, ಒಂದು ಗುರುಪುರ ಹೋಬಳಿ ಮತ್ತು ಸುರತ್ಕಲ್. ಸುರತ್ಕಲ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ 22 ವಾರ್ಡ್ಗಳು ನನ್ನ ಕ್ಷೇತ್ರಕ್ಕೆ ಬರ್ತದೆ, ಕಾರ್ಯಕ್ಷೇತ್ರಕ್ಕೆ ಬರ್ತದೆ. ಅದೇ ಥರ 13 ಪಂಚಾಯತ್ಗಳು ನನ್ನ ಒಂದು ಗುರುಪುರ ಹೋಬಳಿಯಲ್ಲಿ ಬರುವಂತಹ ಒಂದು ವ್ಯವಸ್ಥೆಯಲ್ಲಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾನು ಈ ಒಂದು ಗುರುಪುರ ಹೋಬಳಿಗಳಲ್ಲಿ ಯಾವ ರೀತಿಯಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆಗಳಿದ್ದಾವೆ, ನಮ್ಮ ಗ್ರಾಮ ನಮ್ಮ ರಸ್ತೆ ರಸ್ತೆಗಳಿದ್ದಾವೆ, ಸಾಧಾರಣ ಪಿ ಡಬ್ಲ್ಯೂ ಡಿ ರಸ್ತೆಗಳ ಒಂದು ವ್ಯವಸ್ಥೆಯಲ್ಲಿ ಸಾಧಾರಣ ಈಗಾಗಲೇ ಒಂದು 80 ಕೋಟಿಗಿಂತಲೂ ಅಧಿಕ ವ್ಯವಸ್ಥೆಗಳನ್ನು ಮಾಡಿ ಬಹಳಷ್ಟು ಅತ್ಯುತ್ತಮವಾದ ರಸ್ತೆಗಳನ್ನು, ಕೈಕಬದಿಂದ ಏರ್ಪೋರ್ಟ್ಗೆ ಬರುವಂಥ ಒಂದು ರಸ್ತೆಗಳನ್ನು, ಅದೇ ಥರ ಉಲಾಯಿಬೆಟ್ಟು ಮಲ್ಲೂರು ರೋಡು ಮತ್ತು ಬಲಿಯಾ ರಸ್ತೆ, ಅದೇ ಥರ ಇನ್ನಿತರ ಅನೇಕ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಪಿ ಡಬ್ಲ್ಯೂ ಡಿಯಿಂದ, ಅದೇ ಥರ ಯಾವ ರೀತಿಯಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆಯ ಒಂದು ವ್ಯವಸ್ಥೆಯಲ್ಲಿ ಸಾಧಾರಣ 20-22 ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂಥ ವ್ಯವಸ್ಥೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ, ಅದೇ ಥರ ಇವತ್ತು ಹಿಂದುಳಿದ ವರ್ಗಗಳ ಸಮಾಜ ಮಂದಿರ ಕಟ್ಟುವಂತಹದ್ದು, ಯಾವ ರೀತಿಯಲ್ಲಿ ಆ ಒಂದು ಮಂದಿರಗಳನ್ನು ಕಟ್ಟುವಂತಹ ಕೆಲಸದಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಧಿಕವಾಗಿ 23 ಸಮಾಜ ಭವನಗಳನ್ನು ಕಟ್ಟುವಂತಹ ಒಂದು ವ್ಯವಸ್ಥೆಗೆ ನಾನು ಈಗಾಗಲೇ ಸರ್ಕಾರದಿಂದ ಒಂದು ವ್ಯವಸ್ಥೆಯನ್ನು ತಂದಿದ್ದೇನೆ. ಅದೇ ಥರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೂ ಇವತ್ತು ಅನೇಕ ಒಂದು ಸಾಧಾರಣ 17 ಪ್ರದೇಶಗಳಲ್ಲಿ ಇವತ್ತು ನಾನು ಅವರಿಗೆ ಬೇಕಾದಂತಹ ಅಂಬೇಡ್ಕರ್ ಭವನ ಇರ್ಬೋದು, ಜಗಜೀವನ್ ರಾಮ್ ಭವನ ಇರ್ಬೋದು, ಆ ವ್ಯವಸ್ಥೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಮತ್ತು ದೇಗುಲಗಳಿಗೆ, ಮಸೀದಿಗಳಿಗೆ ಮತ್ತು ಚರ್ಚ್ಗಳಿಗೆ ಅನುದಾನಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಆದಷ್ಟು ವ್ಯವಸ್ಥಿತವಾಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಅದೇ ತರ ನಮ್ದು ಮಂಗಳೂರು ಸುರತ್ಕಲ್ನಲ್ಲಿ ಅನೇಕ ಗ್ರಾಮಾಂತರ ಅಂದ್ರೆ ಇಂಟೀರಿಯರ್ ರೋಡ್, ಮೇನ್ ರೋಡ್ಗಳ ಕಾಂಕ್ರೀಟೀಕರಣ ನಂತರ ಇವತ್ತು ಇಂಟೀರಿಯರ್ ರಸ್ತೆಗಳ ಕಾಂಕ್ರೀಟೀಕರಣ ಆ ಭಾಗದಲ್ಲಿ ಬಹಳಷ್ಟು ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯಲ್ಲಿ ಮಾಡುವಂತಹ ರೀತಿಯಲ್ಲಿದ್ದೇವೆ. ಈಗ ನಮ್ಮ ಬೋಂದೆಲ್ನಿಂದ ಪಚ್ಚನಾಡಿವರೆಗಿನ ಒಂದು ಮುಖ್ಯ ರಸ್ತೆಗೆ ಹಲವಾರು ಒಂದು ವ್ಯವಸ್ಥೆಗಳಲ್ಲಿ ಇವತ್ತು ಕಾಂಕ್ರೀಟೀಕರಣ ಆಗುವಂತಹ ಒಂದು ವ್ಯವಸ್ಥೆ. ಅದೇ ಥರ ಸುರತ್ಕಲ್ನಿಂದ ಕಾಟಿಪಳ್ಳ ಚೊಕ್ಕಬೆಟ್ಟು ರಸ್ತೆಗೆ, ಅದೇ ಥರ ಚೊಕ್ಕಬೆಟ್ಟಿನಿಂದ ಸುರತ್ಕಲ್ಲಿಗೆ ಒಂದು ಹೋಗುವಂತಹ ಬಂಟರ ಸಂಘವಾಗಿ ಹೋಗುವಂತಹ ಒಂದು ರಸ್ತೆ ಇರ್ಬೋದು, ಮತ್ತು ಮುಕ್ಕದಲ್ಲಿ ಕೆಲವು ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ಆದಷ್ಟು ಜಾಸ್ತಿ ಕಾಂಕ್ರೀಟೀಕರಣದ ರಸ್ತೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನು ಆ ಭಾಗದ ಕಾರ್ಪೊರೇಟರ್ಗಳನ್ನು, ಆ ಭಾಗದ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಸೇರಿಸಿಕೊಂಡು ಇವತ್ತು ಅಭಿವೃದ್ಧಿ ಪಥದಲ್ಲಿ ಮುಂದುವರಿಸುವಂತಹ ಕೆಲಸಕ್ಕೆ ನಾನು ಬದ್ಧನಾಗಿದ್ದೇನೆ. ಹೇಳಿ ಸರ್. ಅದೇ ನಮ್ದೊಂದು ಮುಖ್ಯವಾದ ಕನಸು ಸುರತ್ಕಲ್ನಲ್ಲಿ, ಸುರತ್ಕಲ್ನಿಂದ ನಮಗೆ MRPL ವರೆಗಿನಂತ ಒಂದು ರಸ್ತೆ, MRPL ರಸ್ತೆ ಈಗಾಗಲೇ ಬಹಳಷ್ಟು ಶಿಥಿಲವಾಗಿರುವಂತಹ ಸಂದರ್ಭದಲ್ಲಿ ನಾನು ಮೊನ್ನೆ ದಿವಸ ಇತ್ತೀಚೆಗೆ DC ಅವರನ್ನು ಕರ್ಕೊಂಡು ಅಲ್ಲಿಗೆ ಇನ್ಸ್ಪೆಕ್ಷನ್ ಮಾಡಿಸಿದ್ದೇನೆ. ನಂತರ ಸೆಕ್ರೆಟರಿ ಅವರ ಹತ್ರ ಮಾತನಾಡಿಕೊಂಡು ಇದಕ್ಕಿಂತ ಮುಂಚೆ MRPL ಮತ್ತು ಅನೇಕ
ಆ ಭಾಗದಲ್ಲಿರುವಂತಹ ಬಿ ಎಸ್ ಎಫ್ ಇರ್ಬೋದು, ಎಸ್ ಸಿ ಝಡ್ ಇರ್ಬೋದು, ಎಚ್ ಪಿ ಸಿ ಎಲ್ ಇರ್ಬೋದು, ಇವರ ಅಧಿಕಾರಿಗಳನ್ನು ಕರೆಸಿ ಯಾವುದಕ್ಕೂ ಇವರು ಇವತ್ತು ರೋಡಿನ ಒಂದು ವ್ಯವಸ್ಥೆಗೆ ನಮಗೆ ಫಂಡ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಉದ್ದಟತನವನ್ನು ತೋರಿಸ್ತಾ ಇದ್ದಾರೆ. ನಾನು ಈಗಾಗಲೇ ಸೆಕ್ರೆಟರಿ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಈ ಗಮನ ಒಂದು ವಿಷಯ ಗಮನಕ್ಕೆ ತಂದು ಸೆಕ್ರೆಟರಿ ಮೂಲಕ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳ ಮೂಲಕ ಇವತ್ತು ಎಂ ಆರ್ ಪಿ ಎಲ್ ಮತ್ತು ಆ ಭಾಗದ ಕಂಪನಿಗಳನ್ನು ಕರೆಸಿ ಇವತ್ತು ಆ ಭಾಗದ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ. ಈಗಾಗಲೇ ಡಿ ಸಿ ಅವರು ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಅವರಿಗೆ ವಸ್ತುಸ್ಥಿತಿ ಅವರಿಗೆ ನಾನು ಅವರಿಗೆ ತಿಳಿಸುತ್ತಾ ಆ ಭಾಗದಲ್ಲಿ ಒಂದು ಅಟ್ಲೀಸ್ಟ್ ಈಗ ಎಂ ಆರ್ ಪಿ ಎಲ್ನವರು ಇವರು ಯಾರು ಕೊಡದಿದ್ರು ಒಂದು ಟೋಲನ್ನಾದರೂ ಮಾಡಿ ಇವತ್ತು ಆ ಭಾಗದ ರಸ್ತೆಯನ್ನು ಅತ್ಯುತ್ತಮವಾದ ಕಾಂಕ್ರೀಟ್ಕರಣ ಮಾಡುವಂಥ ವ್ಯವಸ್ಥೆಗೆ ನಾನು ಬದ್ಧನಾಗಿದ್ದೇನೆ. ಈಗ ಪ್ರೀಮಿಯರ್ ಎಫ್ ಐ ಆರ್ ಅಲ್ಲಿ ಬರುವಂಥ ಒಂದು ವ್ಯವಸ್ಥೆಯಿಂದ ಫುಟ್ಪಾತ್ ಮತ್ತು ಚರಂಡಿಗೆ ಚರಂಡಿ ಇಲ್ಲದಿರುವುದರಿಂದ ವರ್ಷಂ ಪ್ರತಿ ಆ ರಸ್ತೆ ಬಹಳಷ್ಟು ದುರಸ್ತಿಗೆ ಆಗುವಂಥ ಒಂದು ವ್ಯವಸ್ಥೆ ಇದೆ. ಆದ್ದರಿಂದ ಈಗಾಗಲೇ ಪ್ರೀಮಿಯರ್ ಎಫ್ ಐ ಆರ್ ಅಲ್ಲಿ ಎಷ್ಟು ನಮಗೆ ಆ ಭಾಗಕ್ಕೆ ದುಡ್ಡು ಬರ್ತದೆ ಅದರಲ್ಲಿ ಚರಂಡಿ ಮತ್ತು ಫುಟ್ಪಾತ್ ಮಾಡುವಂಥ ಒಂದು ವ್ಯವಸ್ಥೆಗೂ ಇವತ್ತು ಮಾಡಿದ್ದೇವೆ. ಸುರತ್ಕಲ್ನಿಂದ ರೈಲ್ವೆ ಬ್ರಿಡ್ಜ್ ಅದೇ ರಸ್ತೆಗೆ ಆ ಮಾಡುವಂಥ ಒಂದು ವ್ಯವಸ್ಥೆ ನಾವು ಈಗ ಆ ಸಂದರ್ಭದಲ್ಲಿ ಸಾಧಾರಣ 50 ಕೋಟಿಯ ರಸ್ತೆಗೆ ನಾವು ನಮ್ಮ ಕಾರ್ಪೊರೇಷನ್ನ ಮೂಲಕ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಕೆಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಅದು ಈಗಾಗಲೇ ಒಂದು 4 ಕೋಟಿ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ಓಕೆ, ಮಾತಾಡಿ. ನಮ್ಮ ಜೊತೆ ಇದ್ದಾರೆ ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಶಾಸಕರು ಇದ್ದಾರೆ. ಸೊ ಅವರನ್ನ ಮಾತಾಡಿ ಮಾತಾಡಿ. ಹಲೋ, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ಅಲ್ಲಿ ಮ್ಯೂಟ್ ಮಾಡಿ. ಓಕೆ ವೀಕ್ಷಕರೇ, ನೀವು ಕರೆ ಮಾಡ್ಬೇಕಂತ ಹೇಳಿದ್ರೆ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮುಖ್ಯವಾಗಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗಿ ಶಾಸಕರ ಜೊತೆ ಮಾತಾಡ್ಬೋದು, ನಿಮ್ಮ ಸಮಸ್ಯೆ ಅಹವಾಲುಗಳನ್ನ ಅವರಿಗೆ ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಇದ್ರ ಬಗ್ಗೆ ಹೇಳ್ತಿದ್ರೆ ಸಾಧನೆಗಳ ಬಗ್ಗೆ, ಅಥವಾ ನೀವು ಏನೆಲ್ಲ ಶ್ರಮ ತಗೊಳ್ತಾ ಇದ್ದೀರಾ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ಅದ್ರ ಬಗ್ಗೆ ಮಾತಾಡ್ತಿದ್ರೆ. ನೋಡಿ, ನನ್ನ ಕ್ಷೇತ್ರದ ಜನತೆಯ ಪ್ರತಿಯೊಂದು ಅಹವಾಲುಗಳನ್ನು ನಾನು ಸ್ವೀಕರಿಸ್ತಾ ಅವ್ರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ನಾನು ಅವರವರ ಸಮಸ್ಯೆಗಳು ಏನಿರ್ತದೆ ಆ ಸಮಸ್ಯೆಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾನು ನನ್ನ ಕಾರ್ಯವೈಖರಿಗಳನ್ನು ಮಾಡ್ತಾ ಇದ್ದೇನೆ. ಮ್ಯಾಕ್ಸಿಮಮ್ ಆಗಿ ಎಷ್ಟು ಸಾಧ್ಯವಾಗ್ತದೆ ಅದು ಯಾವುದೇ ಮಂತ್ರಿಗಳಿಂದಾಗಲಿ ಅಥವಾ ಮುಖ್ಯಮಂತ್ರಿಗಳಿಗೆ ಇರುವಂತಹ ಕೆಲವು ಸಮಸ್ಯೆಗಳನ್ನು ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾನು ಖುದ್ದಾಗಿ ವಾರಕ್ಕೊಮ್ಮೆ ಬೆಂಗಳೂರಿಗೆ ಹೋಗಿ ನಮ್ಮ ಕಮಿಟಿ ಮೀಟಿಂಗ್ ಇರ್ತದೆ, ಆ ಒಂದು ದಿವಸ ಅಲ್ಲಿದ್ದುಕೊಂಡು ಆ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಗಳನ್ನು ಅಲ್ಲಿಯ ಮಂತ್ರಿಗಳ ಮೂಲಕ ಯಾವುದೆಲ್ಲ ಬೇಕು ಅದಕ್ಕೆ ವ್ಯವಸ್ಥೆಗಳಾಗಬೇಕು. ಈಗ ಸ್ಕೂಲ್ಗಳಿದ್ದಾವೆ, ಅದೇ ಥರ ಶಿಕ್ಷಣದ ವ್ಯವಸ್ಥೆಗಾಗಲಿ ಅಥವಾ ಮಾರ್ಕೆ ಆರ್ ಡಿ ಪಿ ಆರ್ನ ವ್ಯವಸ್ಥೆಗಳಿಗಾಗಲಿ ಪ್ರತಿಯೊಂದು ವ್ಯವಸ್ಥೆಗೂ ಇವತ್ತು ಸುಮಾರು ಶ್ರಮ ಪಟ್ಟು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ರಸ್ತೆ ವಿಚಾರವಾಗಿ ನೀವು ಸುಮಾರು ಮಾತಾಡಿದ್ರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ರಸ್ತೆ ಇದು ಏನು ಅಭಿವೃದ್ಧಿಗೋಸ್ಕರ ಕಾಂಕ್ರೀಟೀಕರಣ, ಅದೇ ರೀತಿ ಸುರತ್ಕಲ್ ಈ ಕಡೆ ಕೂಡ ಸುಮಾರು ವಿಚಾರಗಳನ್ನ ನೀವು ಚರ್ಚೆ ಮಾಡಿದ್ದೀರಿ ಅಥವಾ ಅದಕ್ಕೆ ಯೋಜನೆಗಳನ್ನ ಮಾಡ್ತಾ ಇದ್ದೀರಿ ನೀವು. ಆದರೆ ಮುಖ್ಯವಾಗಿ ನಾನು ಕೇಳ್ಬೇಕಂತ ಹೇಳಿದೆ, ಈಗ ಬೈಕಂಪಾಡಿ ಈ ಕಡೆ ಬರುವಾಗ ಮುಖ್ಯವಾಗಿ ಇರುವಂತಹ ಸಮಸ್ಯೆ ಬರೀ ರಸ್ತೆ ಸಮಸ್ಯೆ ಅಲ್ಲ, ಅಕ್ಕಪಕ್ಕ ನಿಲ್ಲುವಂತಹ ಘನ ವಾಹನಗಳ ಸಮಸ್ಯೆ ಕೂಡ ಇದೆ, ನಿಮ್ಮ ಗಮನಕ್ಕೂ ಬಂದಿರಬಹುದು. ಇದಕ್ಕೆ ನೀವು ಏನು ಕ್ರಮ ತಗೊಂಡಿದ್ದೀರಿ? ಈಗಾಗಲೇ ಉತ್ತರ ಬೇಕು ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಮಾತಾಡಿ. ಅಲ್ಲಿ ಬಾವ ಅವರು ಇದ್ದಾರಲ್ಲ? ಇದ್ದಾರೆ, ಶಾಸಕರು ಇದ್ದಾರೆ. ನಿಮ್ಮ ಹೆಸರು ಹೇಳಿ. ಹಲೋ, ಮಾತಾಡಿ ಮಾತಾಡಿ. ಪ್ರಸಾದ್ ಅಂತ. ಓಕೆ ಪ್ರಸಾದ್ ಅವರು, ನಿಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು. ಇಲ್ಲ, ಆಫ್ ಮಾಡಿದ್ದೇನೆ. ಓಕೆ ಹೇಳಿ, ಇವಾಗ ಮಾತಾಡಿ. ನಿಮ್ಗೆ ಏನ್ ಹೇಳಬೇಕಿತ್ತು ಶಾಸಕರ ಜೊತೆ, ಏನ್ ಮಾತಾಡಬೇಕಿತ್ತು? ಹಲೋ ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ ಹೇಳಿ ಪ್ರಸಾದ್. ನಾನು ಗುರುಪುರದಿಂದ ಮಾತಾಡು ಸರ್. ಎಸ್ ಹೇಳಿ. ನಮ್ದೊಂದು ನೋಯಿ ಗೊತ್ತುಂಟಲ್ಲ ತಮ್ಗೆ? ಹೌದು, ನೋಯಿ ಗೊತ್ತುಂಟು ಸರ್. ಅದರ ಒಂದು ರಸ್ತೆಯನ್ನು ತಾವು ಬಂದು ನೋಡ್ಬೇಕು ಸರ್. ಓಕೆ, ಈಗಾಗಲೇ ಅದನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಆ ನೋಯಿ ಭಾಗದಲ್ಲೂ ಕೆಲವು ರಸ್ತೆಗಳನ್ನು ನಾನು ಈಗಾಗಲೇ ಮಾಡಿದ್ರಲ್ಲಿ ಅಲ್ಲಿ ಅಗಲೀಕರಣಕ್ಕೆ ಕೆಲವರ ವಿರೋಧ ಇದೆ ಅಂತ ಹೇಳುವಂಥ ಮಾತನ್ನು ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ದಯವಿಟ್ಟು ತಾವು ಆ ಭಾಗದ ನಾಗರಿಕರ ಹತ್ರ ಸೇರಿಸಿಕೊಂಡು ಅದರ ಅಗಲೀಕರಣಕ್ಕೆ ಆ ಭಾಗದ ಜನರಿಂದ ಸ್ಪಂದನೆಯನ್ನು ಕೊಡುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಕು. ಆ ಭಾಗದ ಜಿಲ್ಲಾ ಪಂಚಾಯತ್ ಮೆಂಬರ್ರವರು ಮತ್ತು ತಾಲೂಕು ಪಂಚಾಯತ್ ಮೆಂಬರು ಅದೇ ಥರ ಪಂಚಾಯತ್ ಮೆಂಬರ್ಗಳನ್ನು ಸೇರಿಸಿಕೊಂಡೊಂದು ಮೀಟಿಂಗನ್ನು ತಾವು ಆರ್ಗನೈಸ್ ಮಾಡೋದಾದರೆ ಆ ಸ್ಥಳ ಯಾರೆಲ್ಲ
ಬಿಟ್ಕೊಡ್ತಾರೆ ಅವರಿಗೆ. ಯಾಕೆಂತ ಹೇಳಿದ್ರೆ ಒಂದು ರಸ್ತೆ ಮಾಡುವಾಗ ನಾವು ಈಗ ನಮ್ಮ ಗ್ರಾಮ ನಮ್ಮ ರಸ್ತೆ ಮಾಡುವಾಗ ಅವ್ರ ಇಂತಿಷ್ಟು ಅಗಲೀಕರಣಕ್ಕೆ ವ್ಯವಸ್ಥೆ ಮಾಡಿದರೆ ಮಾತ್ರ ಅಂತ ಕೆಲಸ ಕಾರ್ಯಗಳು ಆಗ್ತದೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹೌದು ಸರ್, ಅದು ಅಲ್ಲಿ ರಸ್ತೆಗೆ ಅವ್ರ ಸ್ಥಳ ಬಿಡುವುದಿಲ್ಲ. ಹೌದು ಸರ್, ಆದ್ರೆ ಇದ್ದ ರಸ್ತೆಯನ್ನಾದ್ರೂ ಒಂದು ಡಾಮರೀಕರಣ ಮಾಡ್ಬೋದಲ್ಲ ಸರ್. ಅಲ್ಲ, ನಾವು ನೋಡಿ, ಈ ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಇಟ್ಟಂತಹ ಒಂದು ವ್ಯವಸ್ಥೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಅದು ಅಗಲೀಕರಣ ಆದರೆ ಮಾತ್ರ ಆ ದುಡ್ಡು ಇಟ್ಟದ್ದು ವೇಸ್ಟ್ ಆಗ್ತದೆ, ಇಲ್ಲದ್ರೆ ಅದು ವಾಪಸ್ ಹೋಗ್ತದೆ. ಆದುದರಿಂದ ಅದು ಅರ್ಧಂಬರ್ಧ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅವರ ಮನ ಒಳ್ಳಿಸಿ ಈಗ ಅಂಥ ಒಂದು ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ತಿಗೊಳಿಸುವಂಥ ಒಂದು ವ್ಯವಸ್ಥೆಗೆ ಸಹಕಾರ ಮಾಡಿ. ಓಕೆ, ಧನ್ಯವಾದ ಪ್ರಸಾದ್ ಅವರೇ. ಸರ್, ನಾನು ಕೇಳ್ತಾ ಇದ್ದೆ, ಈಗ ಬೈಕಂ ಪಡೀತ ಈ ಕಡೆ ಬರುವಾಗ ಘನ ವಾಹನಗಳು ನಿಲ್ಲಿಸುವಂಥದ್ದು ಈ ಸಮಸ್ಯೆ ಗಮನ. ಈಗಾಗಲೇ ನಾನು ಇದರ ಬಗ್ಗೆ ಸ್ಥಳೀಯ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಬೈಕಂಪಾಡಿಯಿಂದ ಈಚೆಗೆ ಅಂದರೆ ನಿಮಗೆ ನವಮಂಗಳೂರು ಬಂದರು ಮತ್ತು MCF ರಸಗೊಬ್ಬರ ಕಾರ್ಖಾನೆ ಮತ್ತು ಕುದುರೆಮುಖ ಕಂಪನಿಗಳಿರುವುದರಿಂದ ಈ ಭಾಗದಲ್ಲಿ ಹೆವಿ ವೆಹಿಕಲ್ಗಳ ಟ್ರಾಫಿಕ್ ಬಹಳಷ್ಟು ಒತ್ತಡವಿದೆ. ಅದೇ ಥರ MRPL ಮತ್ತು SEZ-ನಲ್ಲಿ ಆ ಕಡೆ ಹೋಗುವಂಥ ಒಂದು ವ್ಯವಸ್ಥೆಗಳು ಮತ್ತು ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಆ ಭಾಗದಲ್ಲಿ ಇರುವುದರಿಂದ ಇವತ್ತು ಅಲ್ಲಿ ರಸ್ತೆಗಳಲ್ಲಿ ನಿಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ಆದಷ್ಟು ಕಮ್ಮಿ, ಹಿಂದಿಗಿಂತಲೂ ಮೊದಲೆಲ್ಲ ರಸ್ತೆಗಳಲ್ಲೇ ನಿಲ್ಲಿಸುವಂಥ ವ್ಯವಸ್ಥೆ ಇತ್ತು. ಈಗ ಅದನ್ನು ಬಿಟ್ಟೀಗ ಅವರಿಗೆ ಆಯಾಯ ಪ್ರದೇಶದ ಒಂದು ಯಾರ್ಡನ್ನು ಮಾಡಿಕೊಂಡು ಅಥವಾ ಸರ್ವಿಸ್ ರಸ್ತೆಯ ಒಂದು ಬದಿಯಲ್ಲಿ ನಿಲ್ಲಿಸುವಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಇನ್ನಷ್ಟು ಉನ್ನತೀಕರಣ ಮಾಡುವಂಥ ವ್ಯವಸ್ಥೆಗೆ ನಾನು ಖಂಡಿತ ಬದ್ಧನಾಗಿದ್ದೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ಹಲೋ, ನಮಸ್ತೆ, ನಾನು ಕುಳ್ಳೂರಿಂದ ಕೃಷ್ಣ ಅಂತ ಹೇಳಿ ಕಾಲ್ ಮಾಡುತ್ತೆ. ಕೃಷ್ಣ ಅವ್ರು ನಮ್ಮ ಜೊತೆ ಶಾಸಕರು ಇದ್ದಾರೆ, ನೀವು ಮಾತಾಡಿ, ಏನ್ ಹೇಳ್ಬೇಕಿತ್ತು, ಏನ್ ಮಾತಾಡ್ಬೇಕಿತ್ತು? ನಮಸ್ತೆ ಸರ್. ಹೇಳಿ ಕೃಷ್ಣ ಅವ್ರೆ. ನಿಮ್ಮ ತುಂಬಾ ಜನಪರ ಕೆಲಸ ಮಾಡ್ತಾ ಇದ್ರಿ, ತುಂಬಾ ಅಭಿನಂದನೆಗಳು. ಥ್ಯಾಂಕ್ ಯು. ಜಾತಿ ಆದಿತ್ಯವಾಗಿ ನಿಮ್ಮನ್ನು ಬೆಂಬಲಿಸ್ತೇವೆ. ಥ್ಯಾಂಕ್ ಯು ಸರ್. ನಮ್ಗೆ ಆ ಕೂಳೂರಿನಲ್ಲಿ ನಾವು ಹಳೆ ಬ್ರಿಡ್ಜ್ ಮತ್ತು ಹೊಸ ಬ್ರಿಡ್ಜ್ ಮಧ್ಯೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್, ಅದು ತುಂಬಾ ಸಂಜೆಸ್ಟ್ ಆಗಿದೆ, ಈಗಾಗಲೇ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ. ಖಂಡಿತ ಖಂಡಿತ. ಮತ್ತೊಂದು ನಿಮ್ಮಲ್ಲಿ ವಿನಂತಿ ಸರ್, ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೊಂದು ವಿನಂತಿ ಸರ್, ಹೇಳಿ. ನಮ್ಮ ಈ ಕಾವೂರು ಕೆರೆ, ಕೆಲವು ಎಲ್ಲ ಕೆರೆಗಳು ಉಂಟು, ಇದನ್ನು ಅಭಿವೃದ್ಧಿಯನ್ನು ಆದಷ್ಟು ಬೇಗ ಮಾಡಿ ಈ ಮಳೆಗಾಲದಲ್ಲಿ ನೀರನ್ನು ಹಿಡಿಬೇಕು ಅಂತ ಹೇಳಿ ನಮ್ಮ ಅಹವಾಲು. ಇಲ್ಲ, ನಾನು ನಿಮ್ಮ ಫಸ್ಟಿನ ಒಂದು ಸಮಸ್ಯೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆಗೆ, ಈಗಾಗಲೇ ನ್ಯಾಷನಲ್ ಹೈವೇ ಅವರು ಸಾಧಾರಣ ಈ ಮಂಗಳೂರಿನಿಂದ ಮುಕ್ಕದವರೆಗೆ ಯಾವ ರೀತಿಯಲ್ಲಿ ಇರ್ಕಾನ್ ಮಾಡಿದಂತಹ ಒಂದು ರಸ್ತೆಯಲ್ಲಿ ಕೆಲವು ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಿಸಿಕೊಡುವಂತಹ ಒಂದು ವ್ಯವಸ್ಥೆಗೆ ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಅದರ ಮೂಲಕ ಒಂದು ಕುಳಾಯಿ, ಹೊಸಬೆಟ್ಟು, ಅದೇ ಥರ ಇವತ್ತು ಈ ಭಾಗದ ಕೂಲೂರಿನ ಕೆಲವು ಕಡೆ, ಕೂಲೂರು ಮತ್ತು ನಮ್ಮ ಇದು ಕೊಟ್ಟಾರದ ಹತ್ರ ಚೌಕಿ ಹತ್ರ ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಿಸಲಿಕ್ಕೆ ಈಗಾಗಲೇ ಅವರು ಸ್ಥಳವನ್ನು ವ್ಯವಸ್ಥೆ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಕಾರ್ಪೊರೇಷನ್ನ ಮೂಲಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಗೆ ನಾನು ಬದ್ಧನಾಗಿದ್ದೇನೆ. ಇವತ್ತು ತಾವು ಹೇಳಿದಂತಹ ಕಾವೂರು ಕೆರೆ, ಕಾವೂರು ಕೆರೆ ನಮಗೆ ಬಹಳಷ್ಟು ಅಗತ್ಯವಾಗಿದೆ. ಬಹುಶಃ ಅದರ ಅಗತ್ಯ ಲಾಸ್ಟ್ ಇಯರ್ ನಮಗೆ ಇಲ್ಲಿ ನೀರಿನ ಒಂದು ಬರ, ಕುಡಿಯುವ ನೀರಿಗೂ ಬರ ಬಂದಂತಹ ಸಂದರ್ಭದಲ್ಲಿ ನಮಗೆ ಅದರದ್ದು ಅಗತ್ಯ ಬಹಳಷ್ಟು ಗೊತ್ತಾಗಿದೆ. ಅದಕ್ಕಾಗಿ ನಾನು ವ್ಯವಸ್ಥಿತವಾಗಿ ಈಗಾಗಲೇ ನಮ್ಮ ಜಿಲ್ಲಾ ಮಂತ್ರಿಗಳಾದ ರಮಣಾತ್ರಯ್ಯ ಅವರನ್ನು ಸಂಪರ್ಕಿಸಿ ಇವತ್ತು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕೆರೆಯನ್ನು ಎನ್ವೈರನ್ಮೆಂಟ್ನ ಒಂದು ಖಾತೆಯ ಮೂಲಕ ಆ ಭಾಗದ ಫ್ಯಾಕ್ಟ್ರಿಗಳಿಗೆ ಅವರಲ್ಲಿ ಬರುವಂತಹ CSR ಫಂಡ್ನ ಮೂಲಕ ಮಾಡುವಂಥ ವ್ಯವಸ್ಥೆಗೆ ಈಗಾಗಲೇ ನಮ್ಮ ಮಂತ್ರಿಗಳು ಸ್ಪಂದಿಸಿ ಅವರ MRPLನ ಅವರ ಒಂದು ವ್ಯವಸ್ಥೆಗಳ ಮೂಲಕ ಅಲ್ಲಿ ಆ ಕೆರೆಯನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು 3 ಕೋಟಿ ರೂಪಾಯಿ ಎಸ್ಟಿಮೇಷನ್ ಪ್ಲ್ಯಾನ್ಗಳು ರೆಡಿಯಾಗಿದ್ದಾವೆ. ಆದಷ್ಟು ಬೇಗ ಅದನ್ನು ಲಾಗುಗೊಳಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಓಕೆ ಸರ್, ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ಸುರತ್ಕಲ್ ಅಭಿವೃದ್ಧಿಗೆ ನೀವು ಒಂದು 6 ತಿಂಗಳ ಹಿಂದೆ ಕೆಲವೊಂದು ಯೋಜನೆಗಳು ನೀವು ಪ್ಲಾನ್ ಮಾಡ್ಕೊಂಡಿದ್ರಿ. ನೂತನ ಮಾರುಕಟ್ಟೆ ಮಾಡುವಂಥದ್ದು, ಮಲ್ಯ ಭವನ ಇದು ಮಾಡುವಂಥದ್ದು, ಮತ್ತೆ 6 ಲೇನ್ ಅಥವಾ 6 ಪಥಗಳ ರಸ್ತೆ ಮಾಡುವಂಥದ್ದು ಕೂಡ. ಸೊ ಇದಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಯವರ ಅನುದಾನ, ಬೇರೆ ಅನುದಾನಗಳೆಲ್ಲ ಇತ್ತು ಅಂತ ಹೇಳಿದ್ರಿ. ಸೊ ಅದನ್ನು ನಾನು ಕೈಗೊಳ್ತೇನೆ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಏನಾಯ್ತು, ನಂತರ ಡೆವಲಪ್ಮೆಂಟ್ಸ್ ಬೇಕು ಸರ್? ಉತ್ತರ ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ನಮಸ್ಕಾರ, ಅಶೋಕ್ ಕರ್ಕೇರ್ ಅಂತ. ಅಶೋಕ್ ಅವರೇ, ನಮ್ಮ ಜೊತೆ ಶಾಸಕರು ಇದ್ದಾರೆ. ಹೇಳಿ ಅಶೋಕ್. ಹೇಳಿ. ನಮಸ್ಕಾರ. ನಮಸ್ಕಾರ ಅಶೋಕ್ ಕರ್ಕೇರ. ನಮಸ್ಕಾರ ಅಶೋಕ್ ಕರ್ಕೇರ್ ಅವರೇ. ನಾವು ಬೊಕ್ಕವಟ್ನ ಬೆಂಗ್ರೆ ತಣ್ಣೀರ್ ಬಾವಿ ಇದರಲ್ಲಿ ಮಾತಾಡ್ತಿದ್ದಾರೆ. ಎಸ್, ಹೇಳಿ ಹೇಳಿ. ಏನಂದ್ರೆ ನಮ್ಮ ಮೈದಿನ ಭವನ ಹತ್ರ ಹೇಳೋದು.
ನಮ್ಮ ರೋಡ್ ತಣ್ಣೀರ್ ಬಾವಿ ಬರುವ ರೋಡ್ ಹೈವೇ ರೋಡ್ ಅಲ್ಲಿ ಎಂತ ಕಾಂಗ್ರೆಸ್ ಕಾರಣ ಎಂತ ಆಗುದು ಇಲ್ಲ, ಇಂಪ್ರೂವ್ಮೆಂಟ್ ಇಲ್ಲ ಇಲ್ಲಿ. ಅದಕ್ಕೆ ನಾನು ಈ ತಣ್ಣೀರ್ ಬಾವಿ ವಾರ್ಡ್ನಲ್ಲಿ ಮಾತಾಡುದು. ತಣ್ಣೀರ್ ಬಾವಿನ ತಣ್ಣೀರ್ ಬಾವಿವರೆಗೆ ಮೇನ್ ರಸ್ತೆ ಈಗಾಗಲೇ ಬಹಳ ಒಳ್ಳೆಯ ರೀತಿಯಲ್ಲಿ ಕಾಂಕ್ರೀಟೀಕರಣ ಆಗಿದೆ. ಹೌದು ಸರ್. ಈಗ ಎಲ್ಲಿಯ ರಸ್ತೆ ಕಥಾವ ಕೇಳುವಂತಹದ್ದು? ಅದು ನಾವು ನೀವು ಕುದುರಿಗೆ ರೋಡ್ ಮಾಡಿದ್ರಲ್ಲ ಸರ್, ಕುದುರು. ಹೌದು ಹೌದು. ಅದು ಸೀದಾ ಕಂಟಿನ್ಯೂ ಹೈವೇ ಅಲ್ಲಿ ಮಾಡೋದು ಬಿಟ್ಟು ಹೊಲ ಚರಂಡಿಯಲ್ಲಿ ಹೊಲ ರೋಡ್ ಅಲ್ಲಿ ಮಾಡಿದ್ವಿ. ಅದಕ್ಕೆ ನಾವು ಇದು ಹೇಳುದು, ಹೈವೇ ಅಲ್ಲಿ ಮಾಡಿದ್ರೆ ಇದು ಅಲ್ಲಿ ಇರುದು ಒಂದು 10-15 ಮನೆ ಇರುದು. ಇಲ್ಲಿ ಹೈವೇ ಅಲ್ಲಿ ಅಂತ ಇಷ್ಟು ರೋಡ್ ಉಂಟು, ಹೈವೇ ಅಲ್ಲಿ ಈ ಸ್ಮಾರ್ಟ್ ಸಿಟಿ ಬರ್ತದಲ್ಲ ಸರ್. ಸ್ಮಾರ್ಟ್ ಸಿಟಿ, ಅದೇ ಕರೆಕ್ಟ್. ಇಲ್ಲ, ತಾವು ಕೇಳಿದಕ್ಕೆ ಆ ನಾಯರ್ ಕುದುರಲ್ಲಿ ಮಾಡಿದಂತಹ ರಸ್ತೆ ಮೀನುಗಾರಿಕಾ ಅಭಿವೃದ್ಧಿ ರಸ್ತೆಯ ಮೂಲಕ ಅದನ್ನು ಅದಕ್ಕೆ ಸೀಮಿತವಾಗಿಡ್ಬೇಕಾಗ್ತದೆ. ಬಹುಶಃ ಆ ಭಾಗದ ಅನೇಕ ಜನರ ರಿಕ್ವೆಸ್ಟ್ ಇತ್ತು, ಅದಕ್ಕಾಗಿ ಅದನ್ನು ನಾನು ಮಾಡಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ಪಡಿಸ್ತೇನೆ. ಈ ಹೈವೇ ಅಂತೇಳಿ ಹೇಳುವಂಥ ಅದು ತಾವು ಹೇಳುವಂಥ ಮೇನ್ ರೋಡು, ಈಗಾಗಲೇ ಆ ರಸ್ತೆ ಅತ್ಯುತ್ತಮವಾದ ರಸ್ತೆ ಇದೆ. ಆ ಭಾಗದಲ್ಲಿ ಪೋರ್ಟ್ ಇರ್ಬೋದು, ಅದೇ ಥರ ನಂತರ ತಣ್ಣೀರ್ ಬಾವಿ ಬೀಚ್ ಇರ್ಬೋದು, ಅಲ್ಲಿಗೆ ಹೋದಂತಹ ರಸ್ತೆಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಇದೆ ಅಂತ ಹೇಳುವಂತಹ ಮಾತನ್ನು ತಮ್ಮ ಗಮನಕ್ಕೆ ತರ್ತಾರೆ. ತಾವೇನಾದರೂ ಕುಂದು ಕೊರತೆಗಳಿದ್ದರೆ ನನಗೆ ಪರ್ಸನಲ್ ಆಗಿ ಮನವಿಯನ್ನು ಕೊಡಿ, ನಾನು ಪರಿಶೀಲಿಸ್ತೇನೆ. ಓಕೆ ಸರ್, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ಬೇಕು. ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಕೊಡಬೇಕು. ಒಂದು ಬ್ರೇಕ್ ತಗೊಳ್ಳೋಣ ಸರ್. ಎಸ್, ವೀಕ್ಷಕರೇ, ಕಾರ್ಯಕ್ರಮದ ಸಣ್ಣ ಬ್ರೇಕ್ ತಗೊಂಡು ಶಾಸಕರ ಜೊತೆ ಮಾತುಕತೆ ಮತ್ತೆ ಮುಂದುವರಿಯುತ್ತೆ. ನೀವು ಕೂಡ ಕರೆ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಈಗ ಒಂದು ಸ್ಮಾಲ್ ಬ್ರೇಕ್. ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಇದ್ದಾರೆ ಶಾಸಕ ಮೊಯ್ದೀನ್ ಬಾವಾ ಅವರು. ನಿಮ್ಮ ಸಮಸ್ಯೆಯ ಅಹವಾಲುಗಳನ್ನ ನೀವು ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಶಾಸಕರಿಗೆ ಸಲ್ಲಿಸಬಹುದು. ಅದೇ ರೀತಿ ಅವರು ನಿಮಗೆ ಖಂಡಿತವಾಗಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದೆ. ಅವರ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಮಾಹಿತಿ ಕೂಡ ನೀಡ್ತಾ ಇದ್ರು. ಬನ್ನಿ, ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸರ್, ಮುಖ್ಯವಾಗಿ ನಾನು ಕೇಳ್ತಾ ಇದ್ದೆ ಸುರತ್ಕಲ್ ಅಭಿವೃದ್ಧಿಗೆ ಏನೇನು ಕ್ರಮಗಳನ್ನ ಕೈಗೊಂಡಿದ್ರಿ? ಈ 8 ತಿಂಗಳ ಹಿಂದೆ ನೀವು ಹೇಳಿರುವಂತ ಕೆಲವು ಕಾಮಗಾರಿಗಳು, ಕೆಲಸಗಳು. ಕರೆಕ್ಟ್. ಈಗಾಗಲೇ ಮುಖ್ಯಮಂತ್ರಿಗಳು ಬಂದಂತಹ ಸಂದರ್ಭದಲ್ಲಿ ಶಿಲಾನ್ಯಾಸಗಳನ್ನು ಮಾಡುವಂತಹ 3 ಪ್ರಮುಖ ಕಾರ್ಯಕ್ರಮಗಳು ಆ ದಿವಸ ಆಗಿತ್ತು. ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಸರ್, ಮಾತಾಡೋಣ. ನಾವು ಶುರು ಮಾಡಿ ದಿವಸ ಒಬ್ರು ಕಾಲ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಅದೇ ಶಾಸಕರ ಹತ್ರ ಮಾತಾಡ್ಬೇಕು. ಮಾತಾಡಿ ಮಾತಾಡಿ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ಕಾರ. ಹಲೋ ಸರ್. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ನಮಸ್ತೆ ಶಾಸಕರೇ. ಹೇಳಿ ಹೇಳಿ ಸರ್. ಇದು ತಾವು MRP ಎಲ್ಲ ಆ ಕಡೆ ಸಮಸ್ಯೆಯಲ್ಲಿ ತುಂಬಾ ಚಿಂತೆಯಲ್ಲಿದ್ದೀರಿ, ನನ್ಗೆ ಗೊತ್ತುಂಟು. ಎಸ್ ಸರ್. ಸರ್, ನಾವು ಇಲ್ಲಿ ಕಾವೂರು ಶಂಕರನಗರದಿಂದ ಮಾತಾಡೋದು ಸರ್. ಹೇಳಿ ಹೇಳಿ. ಹಲೋ ಸರ್. ಗೊತ್ತಾಯ್ತು ಗೊತ್ತಾಯ್ತು, ಹೇಳಿ. ಕಾವೂರು ಶಂಕರನಗರದಿಂದ, ಅದೇ ಕಾವೂರು ಕಟ್ಟೆಯಿಂದ ಮೈರೋಡಿ 3ನೇ ಅಡ್ಡ ರಸ್ತೆ ಅಂತ ಉಂಟು ಸರ್. ವಾರ್ಡ್ ನಂಬರ್ 18 ಕಾವೂರು ಪಳನೀರು ಮೈರೋಡಿ 3ನೇ ಅಡ್ಡ ರಸ್ತೆ ಮುಂದುವರಿದ ಭಾಗದ ಅಭಿವೃದ್ಧಿ ಸರ್. ಸುಮಾರು 1.5 kilometers ಉಂಟು ಸರ್. ಓಕೆ ಸರ್. ಅದೊಂದು ಮಣ್ಣಿನ ರೋಡ್ ಸರ್. ಅದೊಂದು 1.5 kilometers ಒಂದು ಕಾಂಕ್ರೀಟ್ ಒಂದು ಮಾಡಿಸಿಕೊಡ್ತಿದ್ದೆ, ತುಂಬಾ ಉಪಕಾರ ಆಗ್ತಿತ್ತು ಸರ್. ಖಂಡಿತ ಖಂಡಿತ, ಅದನ್ನು ನಾನು ಒಮ್ಮೆ ಬಂದು ವಿಸಿಟ್ ಮಾಡ್ತೇನೆ. ಅದೇ, ಅದು ಕಾವೂರು ಕಟ್ಟೆಯಿಂದ ಅಂಗನವಾಡಿ ಬರ್ತದಲ್ಲ ಸರ್. ಓಕೆ 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 ಓಕೆ. ಅಲ್ಲಿಂದ 1.5 kilometers ಮಡ್ರೋಡಿ ನಾನು ದೀಪಕ್ ಪೂಜಾರಿ ಅವರ ಹತ್ರವೂ ಮಾತಾಡಿದ್ದೆ, ತಮಗೂ ಮನವಿಯನ್ನು ಕೊಟ್ಟಿದ್ದೆ ಸರ್. ಕೊಟ್ಟಿದ್ದೀರಾ? ದಯವಿಟ್ಟು ನಾನು ಅದನ್ನು ಕಳಿಸಿ ಕೊಡ್ತೇನೆ ಸರ್. ಇಲ್ಲ ಖಂಡಿತ, ನೀವೊಮ್ಮೆ ಅದಕ್ಕೆ ನನಗೆ ನನ್ನ ಕಚೇರಿಗೆ ಒಮ್ಮೆ ಬಂದು ದಯವಿಟ್ಟು ಅದರದ್ದು ನಾನು ಇಂಜಿನಿಯರ್ಗಳನ್ನಲ್ಲಿ ಕಳಿಸಿ ಅದಕ್ಕೆ ಒಂದು ಎಸ್ಟಿಮೇಶನ್ ಮಾಡ್ತೇನೆ. ನಿಮ್ಗೆ ಜನರ ಕಾಳಜಿ ಚೆನ್ನಾಗಿದೆ, ತಾವು ಸಾರ್ವಜನಿಕ ಜೀವನದಲ್ಲಿ ಜನಸೇವೆ ಮಾಡ್ತಾ ಇರುವವರು. ಖಂಡಿತ ಸರ್.
ದಯವಿಟ್ಟು ಇದೊಂದು ಅಂದ್ರೆ ಸರ್ ತುಂಬಾ ಮನೆಗಳಾಗಿದೆ, ಗಾಂಧಿನಗರಕ್ಕೆ ಬಂದು ಕಾವೂರು ಜಂಕ್ಷನ್ಗೆ ಹೋಗ್ಬೇಕು, ಅದೊಂದು ರೋಡ್ ಅಭಿವೃದ್ಧಿ ಆದ್ರೆ ತುಂಬಾ ಸಹಾಯ ಆಗ್ತದೆ ಸರ್. ಇಲ್ಲ ಒಳ್ಳೆ ಇವರಿಗೂ ಚೆನ್ನಾಗಿ ಗೊತ್ತಿದೆ ಸರ್. ಓಕೆ, ಒಳ್ಳೆಯ ಸಲಹೆಯನ್ನು ಹೇಳಿದೀರಾ. ಖಂಡಿತವಾಗಿಯೂ ನೀವು ನನ್ನ ಕಚೇರಿಗೆ ಬಂದಾಗ ರಿಟೈರ್ಡ್ ಗಸ್ಟೆಡ್ ಮ್ಯಾನೇಜರ್ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್, ಒಂದು ಮನೆ ಮಾಡಿಕೊಂಡಿದ್ದೀನಿ. ನಮಗೆ ಮಳೆಗಾಲದಲ್ಲಿ ಟೂ ವೀಲರ್ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಆ ಭಾಗದಲ್ಲಿ ಈಗಾಗಲೇ ಮೇಯರ್ ಅವರು ಇದ್ದಾರೆ ಮತ್ತು ದೀಪಕ್ ಪೂಜಾರಿ ಅವರು ಹಿರಿಯ ಕಾರ್ಪೊರೇಟರ್ ಇದ್ದಾರೆ, ನಾನು ಸೇರಿಕೊಂಡು ಅದೊಂದು ರಸ್ತೆ ಚೆನ್ನಾಗಿ ಮನವರಿಕೆ ಆಗಿದೆ. ಓಕೆ ಓಕೆ, ಅದನ್ನು ಮಾಡುವಂತ ನಿಟ್ಟಿನಲ್ಲಿ ಅನುದಾನದ ಕೊರತೆ, ತಾವು ಕೈ ಹಾಕಿದ್ರೆ ಖಂಡಿತ ಆಗ್ತದೆ ಸರ್. ಎಸ್ ಎಸ್, ಡೆಫಿನೆಟ್ಲಿ ಮಾಡುವ. ಖಂಡಿತವಾಗಿ ನೀವು ಖಂಡಿತವಾಗಿ ಒಳ್ಳೆ ಒಂದು ಆಶ್ವಾಸನೆ ಕೊಟ್ಟಿದ್ದೀರಿ. ಈಗಾಗಲೇ ಅದನ್ನು ಆಶ್ವಾಸನೆ ಜರುಗುವಂತಹ ಒಂದು ಕಾಲ ಕೂಡಿ ಬಂದಿದೆ. ನಮ್ಮ ಸುರತ್ಕಲ್ ಮಾರ್ಕೆಟ್ ಅನ್ನು ನಾವೀಗ ವಾರಕ್ಕೆ ಒಂದು ಮೀಟಿಂಗ್ ಅನ್ನು ಇಟ್ಟುಕೊಂಡು ಆ ಸುರತ್ಕಲ್ ಮಾರ್ಕೆಟ್ಗೆ ಬಹಳ ವ್ಯವಸ್ಥಿತ ರೀತಿಯಾದ ನಮ್ಮ ಅನೇಕ ದಿನಸಗಳ ಕನಸು, ಆ ಭಾಗದಲ್ಲಿ ನಾನು ಬಾಲ್ಯ ದಿನದಿಂದ ಇರುವಂತಹ ಒಂದು ಹಳೆ ಮಾರ್ಕೆಟ್ ಅನ್ನು ಮತ್ತು ಅಲ್ಲಿ ರಿಕ್ಷಾ ಪಾರ್ಕು, ಬಸ್ ಸ್ಟ್ಯಾಂಡ್ ಇಲ್ಲದಂತಹ ಕೊರಗು, ಟ್ಯಾಕ್ಸಿ ಸ್ಟ್ಯಾಂಡ್ ಇಲ್ಲದಂತಹ ಕೊರಗುಗಳು, ಪ್ರೈವೇಟ್ ವೆಹಿಕಲ್ ಬಂದರೂ ಒಟ್ಟಾರ ಗೋಜಲಗಳಾದಂತಹ ಪರಿಸ್ಥಿತಿಯನ್ನು ಅವಲೋಕಿಸಿ ಇವತ್ತು ಅದಕ್ಕೆ ಒಂದು ಪ್ಲ್ಯಾನ್ಗಳೆಲ್ಲ ರೆಡಿಯಾಗಿ ನಾವು ಹಳೆ ಮಾರ್ಕೆಟ್ ಅನ್ನು ಈಗ ಶಿಫ್ಟ್ ಮಾಡುವಂಥದ್ದು, ಎರಡು ಹಳೆತ್ತು ಮತ್ತೊಂದು ಹೊಸತ್ತು ಮಾರ್ಕೆಟ್ ಅನ್ನು ಮೂಡ ಮಾರ್ಕೆಟ್ ಬಿಟ್ಟು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಟೆಂಡರು ಆಗಿದೆ. ಟೆಂಡರ್ದಾರರು ಈಗಾಗಲೇ ಅಲ್ಲಿ ಒಂದು ಕೇಂದ್ರ ಮೈದಾನ ಇದೆ, ಆ ಮೈದಾನದಲ್ಲಿ 11ನೇ ತಾರೀಕಿನ ಮೇಲೆ ಈ ಒಂದು ಹಬ್ಬದ ದಿವಸಗಳಲ್ಲಿ ಅಲ್ಲಿ ಆ ಗ್ರೌಂಡ್ನ ಅಗತ್ಯ ಇರುವುದರಿಂದ ಈ ಒಂದು ಕೆಲಸ ಒಂದು ತಿಂಗಳು ಲೇಟ್ ಆಯಿತು. ಆ ಶಾರದ ಪೂಜೆ ಒಂದು ಕಾರ್ಯಕ್ರಮದಿಂದ ಸಂಘಟಕರು ಒಂದು ತಿಂಗಳು ಲೇಟ್ ಮಾಡಿ ಪ್ರಾರಂಭಕ್ಕೆ ನಾವು ಅದಕ್ಕೆ ಗೌರವ ಕೊಟ್ಟು ಅದನ್ನು ಒಂದು ತಿಂಗಳು ಲೇಟ್ ಆಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. 11ನೇ ತಾರೀಕಿನ ಮೇಲೆ ಅದನ್ನು 11-12ನೇ ತಾರೀಕಿನ ಮೇಲೆ ಅದನ್ನು ಆ ಕೆಲಸವನ್ನು ಆದಷ್ಟು ಬೇಗ ಮಾಡ್ತೇವೆ. ಎರಡು ತಿಂಗಳಲ್ಲಿ ಆ ಶಿಫ್ಟ್ ಮಾಡುವಂತ ಆ ಇದು 210 ಅಂಗಡಿಗಳಿದ್ದಾವೆ, ಅದನ್ನು ಈ ಎರಡು ಮಾರ್ಕೆಟ್ಗಳಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಒಂದು 2-3 ತಿಂಗಳಲ್ಲಿ ಆಗ್ತದೆ, ನಡೆಯುತ್ತದೆ. ಅದರ ಮಧ್ಯೆ ನಮಗೆ ಈ ಈಗಾಗಲೇ ಇರುವಂತಹ MRPL ರಸ್ತೆ ಅಲ್ಲಿ ಹಲೋ ನಮಸ್ತೆ, ಮಾತಾಡಿ ಹೇಳಿ, ಹೆಸರೇಳಿ. ಹಲೋ, ಸ್ವಲ್ಪ ಜೋರು ಮಾತಾಡಿ ಮಾ. ಓಕೆ, ನಮ್ ಜೊತೆ ಇವರು ಇದ್ದಾರೆ, ಮೊಯ್ದೀನ್ ಬಾಬಾ ಶಾಸಕರು ಇದ್ದಾರೆ. ಹೇಳಿ ಮೇಡಮ್. ಹೇಳಿ ನೋಡಿ, ನಮ್ಗೆ ದಾರಿ ಇಲ್ಲ ಬರ್ಲಿಕ್ಕೆ. ಎಲ್ಲಿ? ಈಡನ್ ಕ್ಲಬ್ ಉಂಟಲ್ಲ, ಹೇಳಿ ಸ್ವಲ್ಪ ಜೋರು ಮಾತಾಡಿ. ಹಿಂದಿನ ಸೈಡಿನಲ್ಲಿ, ಹಿಂದಿನ ಸೈಡ್ನಲ್ಲಿ ನಮ್ಮ ಮನೆ ಉಂಟು. ಅಲ್ಲಿಗೆ ನಾವು ತಗೊಂಡು 30-31 ವರ್ಷ ಆಯ್ತು. ಎಷ್ಟು ಸಮಯದಿಂದ ಮಾರ್ಗ ಮಾಡ್ಬೇಕಂದ್ರೆ, ದೊಡ್ಡ ಮಾರ್ಗ ಅಲ್ಲ, ಒಂದು ಚರಂಡಿ ಮಾಡಿ ನೀರು ಹೋಗ್ಲಿಕ್ಕೆ. ಮೇಡಮ್, ಆ ಪ್ರದೇಶ ದಯವಿಟ್ಟು ನೀವು ನನ್ನ ಕಚೇರಿಗೆ ಬನ್ನಿ. ಆ ಪ್ರದೇಶ ನಮ್ಮ ಸಹಪಾಠಿ ಶಾಸಕರಾದ ಲೋಬೋರ್ ಅವರ ಕ್ಷೇತ್ರ. ಅಲ್ಲಿಯ ಕಾರ್ಪೊರೇಟರು ದಯವಿಟ್ಟು ಯಾರು ಅಂತೇಳಿ ತಾವು ಹೇಳಿದರೆ ನಾನು ಅವರನ್ನು ಕರೆದು ಮಾತನಾಡಿಸಿ ಶಾಸಕರಲ್ಲಿ ಮಾತನಾಡಿ ಅದು ರೂಪ ಅವರನ್ನು ನೀವು ಸಂಪರ್ಕಿಸಿ, ಆಮೇಲೆ ನಮ್ಮ ಶಾಸಕರಾದ ಲೋಬೋರ್ ಅವರನ್ನು ಅಲ್ಲಿ ಸಂಪರ್ಕಿಸಿ ಅದಕ್ಕೆ ಬೇಕಾದ. ನಮ್ಮ ಕಾರ್ಪೊರೇಷನ್ ಬರ್ತದೆ, ನಾನು ನಮ್ಮ ಕಚೇರಿಗೆ ಬಂದ್ರೆ ಅವರಿಗೆ ಸಲಹೆಯನ್ನು ಕೊಟ್ಟು ಸ್ಥಳಾಂತರಿಸುವಂತ ಒಂದು ವ್ಯವಸ್ಥೆಗೆ ಆ ಮಾರ್ಕೆಟ್ಗೆ ರಚನೆ ಮಾಡ್ಲಿಕ್ಕೆ ಒಂದು ಎರಡು ತಿಂಗಳ ಟೈಮ್ ಕೊಟ್ಟಿದ್ದೇವೆ. 2 ತಿಂಗಳಲ್ಲಿ ಅದು ರೆಡಿ ಆಗ್ತದೆ. ಅಲ್ಲಿ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡು ಈ ಒಂದು ಮಾರ್ಕೆಟ್ನ ಈ ಪ್ರದೇಶದಲ್ಲಿ ಈಗಾಗಲೇ ನಾವು 3 ವ್ಯವಸ್ಥೆಗಳಿಂದ ಅದನ್ನು ಮಾಡುವಂತ ಒಂದು ಪ್ಲಾನ್ ಅನ್ನು ಹಾಕಿಕೊಂಡಿದ್ದೇವೆ. ಒಂದು PPPಯಲ್ಲಿ, ಎರಡನೇದು ಹೌಸಿಂಗ್ ಕಾರ್ಪೊರೇಷನ್ನ ಮೂಲಕ, ಅಥವಾ ಯಾವ ರೀತಿಯಲ್ಲಿ ನಾವು ಕಾರ್ಪೊರೇಷನ್ನ ಮೂಲಕ ಒಂದು ಲೋನ್ ತೆಗೆದು 2-3 ವ್ಯವಸ್ಥೆಗಳಲ್ಲಿ ಮಾಡುವಂತ ಒಂದು ವ್ಯವಸ್ಥೆಗೆ ಪ್ಲಾನ್ ಅನ್ನು ಹಾಕಿದ್ದೇವೆ. ಅದಕ್ಕೆ ಬಹಳಷ್ಟು ಜನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. PPPಯಲ್ಲಿ ಮಾಡೋದಾದ್ರೆ ಆತರ ಅದಕ್ಕೂ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಯಾವುದು
ವ್ಯವಸ್ಥೆಯಲ್ಲಿ ಒಳ್ಳೇದಾಗ್ತದೆ. ಅದನ್ನು ಆ ಭಾಗದಲ್ಲಿ ಒಂದು ವ್ಯವಸ್ಥಿತವಾಗಿ ಇವತ್ತು ಸ್ಮಾರ್ಟ್ ಸಿಟಿ ನಮಗೆ ಬರ್ತಾ ಉಂಟು. ಬರುವಂತಹ ಸಂದರ್ಭದಲ್ಲಿ ಸುರತ್ಕಲ್ ಭಾಗನೂ ಬಹಳಷ್ಟು ವ್ಯವಸ್ಥಿತವಾಗಿ ಬೆಳೆಯಬೇಕಾಗಿದೆ. ಈ ಒಂದು ಕಾನ್ಸೆಪ್ಟ್ನಿಂದ ಇದಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು, ಅದೆಲ್ಲ ವ್ಯವಸ್ಥೆಗಳಲ್ಲೂ ಮಾರ್ಕೆಟು ಅಗತ್ಯವಾಗಿರುವಂಥದ್ದು, ರಿಕ್ಷಾ ಪಾರ್ಕ್ ಇರ್ಬೋದು, ಆ ಭಾಗದಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಮತ್ತೆ ರಸ್ತೆ ಅಗಲೀಕರಣ ಆಗಬೇಕಾಗುವಂತಹ ಒಂದು ವ್ಯವಸ್ಥೆಗೆ, ಈ ಮಾರ್ಕೆಟ್ನ ಒಂದು ವ್ಯವಸ್ಥೆ ಆದ ತಕ್ಷಣ ನಾವು ಆ ಒಂದು ಮೇನ್ ರೋಡು ಎಮ್ ಆರ್ ಪಿ ಎಲ್ಗೆ ಹೋಗುವಂಥ ರೋಡ್ ಈಗಾಗಲೇ 40 ಮೀಟರ್ ಇಂದ 30 ಮೀಟರ್ಗೆ ತರುವಂತಹ ಒಂದು ವ್ಯವಸ್ಥೆಗೆ ಈಗಾಗಲೇ ನಾವು ಮೀಟಿಂಗ್ ಅನ್ನು ಮಾಡಿದ್ದೇವೆ. ಅದು ನಮ್ಮ ಟಿ ಪಿ ಯು ಮತ್ತು ಅವರ ತಂಡಗಳೀಗ ಕೆಲಸ ಮಾಡಿಕೊಂಡು ಅದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಅದನ್ನು ಆದಷ್ಟು ಬೇಗ ಇವತ್ತು ಕಡಿಮೆ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಮಾಡಿ 6-lane ರೋಡಿಗೆ ಅದು ಸಾಕಾಗ್ತದೆ. ಆ ಭಾಗದಲ್ಲಿ ಅದನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗಾಗಲೇ ಅದಕ್ಕೆ ಟೆಂಡರ್ ಆಗಿದೆ. 6-lane ಇದು ಇದಕ್ಕೆ ಟೆಂಡರ್ ಆಗಿದೆ, ಯಾವುದಕ್ಕೆ ಟೆಂಡರ್ ಆಗಿ ಪ್ರಾರಂಭ ಆಗ್ತದೆ. ಅದೇ ತರ 6-lane ರೋಡ್ ಎಂ ಆರ್ ಪಿ ಎಲ್ ರಸ್ತೆ ಅಂತ ಹೇಳುವಂತಹದ್ದು, ಎಂ ಆರ್ ಪಿ ಎಲ್ ಅಧಿಕಾರಿಗಳಲ್ಲಿ ಮತ್ತೆ ಅವರ ಆ ಭಾಗದ ಅನೇಕ ಅಧಿಕಾರಿಗಳ ಸಭೆಯನ್ನು ಕರೆದು ನಾವು ಹೇಳಿದ್ದೆವು, ನೀವೊಂದು 50 crore ರಸ್ತೆ ನಮಗೆ ಎಂ ಆರ್ ಪಿ ಎಲ್ ರಸ್ತೆ ಸರಿ ಮಾಡಬೇಕಿದ್ರೆ ವರ್ಷಕ್ಕೆ ನಮಗೆ ಎಸ್ ಎಫ್ ಸಿ ಫಂಡ್ ಬರುವುದು ಇಡೀ ಮಹಾನಗರ ಪಾಲಿಕೆಗೆ ಬರುವಂತಹದ್ದು 15-13 crore ಬರ್ತದೆ. ಇದರಲ್ಲಿ 60 ವಾರ್ಡ್ ಅನ್ನು ಕವರ್ ಮಾಡಬೇಕಾಗ್ತದೆ. ಈ 40-50 crore ರಸ್ತೆ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ. ಆದುದರಿಂದ ನಾನು ಸ್ಪೆಷಲ್ ಗ್ರಾಂಟಿಗೆ ಒಂದು 4-5 crore ಪ್ರಥಮ ವರ್ಷ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ 23 ವಾರ್ಡ್ಗಳಿಗೆ 3 crore ಅಂತ ತಂದಿದ್ದೇನೆ. ಎರಡನೇ ವರ್ಷದಲ್ಲಿ ನಾನು ಪುನಃ 3 crore ಅಂತ ತಂದಿದ್ದೇನೆ. ಈಗ ಪುನೊಂದು 5 crore ಮೊನ್ನೆ ತಾನೇ ನನಗೆ ಮುಖ್ಯಮಂತ್ರಿಗಳು ಈ ವಿಶೇಷ ಅನುದಾನವಾಗಿ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಬಹಳ ಧನ್ಯವಾದವನ್ನು ನನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರ್ತೇನೆ. ಈ ಭಾಗದಲ್ಲಿ ಅತ್ಯಧಿಕ ನನಗೆ ಅವರು ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ಇವತ್ತು ಆ ಎಂ ಆರ್ ಪಿ ಎಲ್ ರಸ್ತೆಗೂ ನಾವು ಆದಷ್ಟು ಜಾಸ್ತಿಯ ದುಡ್ಡನ್ನು ಇಟ್ಟು ಅದನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯ ಸಾಗಿಸ್ತಾ ಇದ್ದೇವೆ. ಆದರೆ ಈ 50 crore ಪ್ರಾಜೆಕ್ಟ್ ಆಗಿರುವಂತಹ ಸಂದರ್ಭದಲ್ಲಿ ಅದನ್ನು ತರಾತುರದಲ್ಲಿ ಮಾಡಬೇಕಾಗಿದ್ದರೆ ಇವತ್ತು ಟೋಲ್ ರಚಿಸಿ ಅಲ್ಲಿ ಆ ಪಿ 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 ಮಾಡೆಲ್ ಎಲ್ಲ ಯಾವುದರ ರೀತಿಯಲ್ಲಾದರೂ ಅದನ್ನು ಬಿ ಓ ಟಿ ಮಾದರಿಯಲ್ಲಿ ಆದರೂ ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವೀಗ ಒಂದು ಪ್ಲಾನ್ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ ನಿನ್ನೆ ಡಿ ಸಿ ಅವರು ಬಂದು ಅಲ್ಲಿ ಆ ವಾಹನ ದಟ್ಟಣೆಯ ಒಂದು ವ್ಯವಸ್ಥೆಯನ್ನು ಸರ್ವೆ ಮಾಡಲಿಕ್ಕೆ ಈಗಾಗಲೇ ಇಂಜಿನಿಯರ್ಗಳಿಗೆ ಆದೇಶ ಮಾಡಿದ್ದಾರೆ. ಒಂದು ವಾರದ ಸರ್ವೆಯನ್ನು ನೋಡಿಕೊಂಡು ಆ ಟೆಂಪ್ರರಿ ಆ ಒಂದು ರಸ್ತೆಯನ್ನು ಒಂದು ಟೆಂಪ್ರರಿ ಯಾರೆಲ್ಲ ಟೆಂಡರನ್ನು ಕರೆದು ಇಮಿಡಿಯೇಟ್ ಆಗಿ ಟೋಲನ್ನು ಆದರೂ ಪ್ರಾರಂಭಿಸಿ ಸ್ಟಾರ್ಟಿಂಗ್ ಆಗಿ ಎಮ್ ಆರ್ ಪಿ ಎಲ್ ಮತ್ತು ಈ ಅಧಿಕಾರಿಗಳ ಸಭೆಯನ್ನು ಕರೆದು ಇಷ್ಟು ಕೊಡಬೇಕು ಅಂತ ಹೇಳುವಂಥ ವ್ಯವಸ್ಥೆ, ಕಾರ್ಪೊರೇಷನ್ ಇಷ್ಟು ಕೊಡ್ತದೆ ಅಂತ ಹೇಳುವಂಥ ವ್ಯವಸ್ಥೆ, ಅದು ಅವರು ಒಪ್ಪದಿದ್ದರೆ ಮುಂದೆ ಟೋಲ್ ಆದರೂ ಮಾಡಿಕೊಂಡು ಅದು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಓನ್ಲಿ ಟ್ರಕ್ಸ್ಗೆ ಮಾತ್ರ ನಾವು ಟೋಲನ್ನು ಇವತ್ತು ಹಾಕುವಂಥ ವ್ಯವಸ್ಥೆಯನ್ನು ಮಾಡಿ ಇವತ್ತು ಅದನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ಲಾನನ್ನು ಹಾಕಿದ್ದೇವೆ. ಆದಷ್ಟು ಬೇಗ ಆ ಭಾಗದ ನಾಗರಿಕರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ರೆ? ಇಲ್ಲಿಂದ ಸ್ವಲ್ಪ ಜೋರು ಮಾತಾಡಿ. ಹಲೋ ನಮಸ್ಕಾರ, ರಂಗನಾಥ್ ಅಂತ. ಸ್ವಲ್ಪ ಜೋರು ಮಾತಾಡಿ. ರಂಗನಾಥ್ ಅಂತ ಹೇಳಿ. ಹೇಳಿ. ಇದು ಅಂದ್ರೆ ಹಕ್ಕುಪತ್ರದೊಂದು ಏನಾಯ್ತು ಸರ್? ಯಾವ್ದು ಹಕ್ಕುಪತ್ರ? ಹಕ್ಕುಪತ್ರ ಯಾವ್ದು? ಹಕ್ಕುಪತ್ರ ಸ್ವಲ್ಪ ಜೋರು ಮಾತಾಡಿ. ಇದು ನಾನು ಹಕ್ಕುಪತ್ರ ಅಪ್ಲಿಕೇಶನ್ ಎಲ್ಲ ಹಾಕಿದೆ. ಹಕ್ಕುಪತ್ರಕ್ಕೆ ಅಪ್ಲಿಕೇಶನ್ ಹಾಕಿದೆ. 94 CC ಬಗ್ಗೆ ತಾವು ಹೇಳ್ತಾ ಇದ್ದೀರಾ? 94 CC ಬಗ್ಗೆ ತಾವು ಹೇಳ್ತಾ ಇದ್ದೀರಾ? ಆ 94 CC ಯ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ಸರ್ಕಾರದಿಂದ ಒಂದು ಆದೇಶ ಆಗಿದೆ. 1.5 cents ಕೊಡುವಂತ ಒಂದು ವ್ಯವಸ್ಥೆ ನಗರ ಪ್ರದೇಶದಲ್ಲಿ ಆಗಬೇಕು ಅಂತ ಹೇಳುವಂತ ಮಾತಿಗೆ ಈಗಾಗಲೇ ಸರ್ಕಾರ ಸ್ಪಂದನೆಯನ್ನು ಕೊಟ್ಟಿದೆ. ಆದರೆ ನಮ್ಮ ಕೋರಿಕೆ ಇತ್ತು ಆ 1.5 cents 3 cents ಮಾಡಬೇಕು ಅಂತ ಹೇಳುವಂತ ಒಂದು ಕೋರಿಕೆ ಇತ್ತು. ಅದಕ್ಕೆ ಈಗಾಗಲೇ ನಾವು ಕೋರಿಕೆಯನ್ನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮತ್ತು ಅದೇ ಥರ ಕಂದಾಯ ಸಚಿವರಲ್ಲೂ ಇಟ್ಟಿದ್ದೇವೆ. ಅದು ಆದಷ್ಟು ಬೇಗ 3 cents ಮಾಡುವಂಥ ಒಂದು ಭರವಸೆ ನಮಗೆ ಸಿಕ್ಕಿದೆ. ಅದೇ ಥರ ಇವತ್ತು 94 CC ಅರ್ಜಿಗಳು ಅದಕ್ಕೆ ಎಕ್ಸ್ಟೆನ್ಷನ್ ಒಂದು 2 ತಿಂಗಳು ಎಕ್ಸ್ಟೆನ್ಷನ್ ಬೇಕು ಅಂತ ಹೇಳುವಂಥ ಮಾತಿಗೂ ಈಗಾಗಲೇ ಒಪ್ಪಿಗೆ ಸೂಚಿಸಿದ್ದಾರೆ. ಈ 2 ತಿಂಗಳಲ್ಲಿ ಆದಷ್ಟು ಬರುವಂತಹ 94 CC ಅರ್ಜಿಗಳನ್ನು ಪಡೆದುಕೊಂಡು ನಂತರ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅವರಿಗೆ ತಕ್ಕದಾದ ಹಕ್ಕುಪತ್ರವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರೊಂದು ದೂರದರ್ಶನದ ಈ ಒಂದು ವ್ಯವಸ್ಥೆ ಖಂಡಿತವಾಗಿ ನನ್ನ ಕ್ಷೇತ್ರದಲ್ಲಿ ಸಾಧಾರಣ ಒಂದು 10,000 ಅಧಿಕ
94 CC ಅಲ್ಲಿ ಅರ್ಜಿ ಬಂದಿದೆ. ಅವರೆಲ್ಲರಿಗೂ ಹಕ್ಕುಪತ್ರವನ್ನು ಕೊಡುವಂತಹ ಯಾವ ರೀತಿಯಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿದ್ದೇವೆ ಅದನ್ನು ಮಾಡುವಂತಹ ಒಂದು ವ್ಯವಸ್ಥೆ ಕನಿಷ್ಠ ಒಂದು 5-6 ತಿಂಗಳ ಒಳಗೆ ಅವರಿಗೆ ಹಕ್ಕುಪತ್ರ ಸಿಕ್ಕಿ ಅವರಿಗೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ಸುಮಾರು ವಿಚಾರಗಳನ್ನ ಮಾತಾಡಿ. ಅದೇ ರೀತಿ ಮಲ್ಲಿ ಭವನ ನೋಡಿ, ಇದು ಎರಡನೇದು. ಈಗ ಒಂದನೇದು ಈಗಾಗಲೇ ಮಾರುಕಟ್ಟೆ ಮತ್ತು ರಸ್ತೆದ್ದು ಎರಡು ಆಯಿತು. ಅದೇ ಥರ ಝೋನಲ್ ಆಫೀಸನ್ನು ಈಗಾಗಲೇ ಘೋಷಣೆ ಆಗಿದೆ. ನಮ್ಮ ಮಂಗಳೂರಿನ ಉತ್ತರ ಅಂದರೆ ಸುರತ್ಕಲ್ ಪ್ರದೇಶದ 11 ವಾರ್ಡ್ಗಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಡೆತ್ ಬರ್ತ್ ಸರ್ಟಿಫಿಕೇಟ್ ಎಂಥದ್ದಿದ್ರೂ ಇವತ್ತು ಆ ಝೋನಲ್ ಆಫೀಸಲ್ಲಿ ಬಂದಿರೋದ್ರಿಂದ ಅಲ್ಲಿಯ ಮೂಲಕನೇ ಆದಷ್ಟು ಬೇಗ ಕಾರ್ಯಾಚರಣೆಗಳನ್ನು ಮಾಡಿ ಅಲ್ಲಿಯ ಒಂದು ಕಟ್ಟಡವನ್ನು ವಿಶೇಷವಾಗಿ ಇದು ಮಾಡಿಸ್ಕೊಂಡು ಎಲ್ಲ ವ್ಯವಸ್ಥೆಗಳು ಆ ಭಾಗದಲ್ಲಿ ಆ ಭಾಗದ ನಾಗರಿಕರಿಗೆ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಮಾಡುತ್ತೇವೆ. ಮತ್ತೆ ಇವತ್ತು ನೀವು ಮಲ್ಯ ಭವನದ ವಿಷಯ ಹೇಳಿದಿರ. ಮಲ್ಯ ಭವನಕ್ಕೆ ಈಗಾಗಲೇ ಒಬ್ರು ಕಾಲರ್. ಹಲೋ, ನಮಸ್ಕಾರ. ಸ್ವಲ್ಪ ಜೋರು ಮಾತಾಡಿ, ಯಾರು ಮಾತಾಡ್ತಿದ್ದೀರಿ? ನಮಸ್ತೆ, ಹೇಳಿ ನಿಮ್ಮ ಹೆಸರು. ಹೇಳಿ ಹೇಳಿ ಸರ್. ಏನಿಲ್ಲ ಸರ್, ಇಲ್ಲಿ ನಮ್ಮ ಗುರುಪ್ರಕೈಕಂಪ ತಲೆಕ್ಕಿ ಅನೆಬದಿ ಅಂತ ಒಂದು ರೋಡ್ಗೆ ಶಂಕುಸ್ಥಾಪನೆ ಮಾಡಿದ್ವಿ ಸರ್. ಯಾವುದು? ಗುರುಪ್ರ ಕಂದಾವರ. ಕಂದಾವರದ್ದಲ್ಲ? ಹೌದು, ಕಂದಾವರದ್ದಲ್ಲ. ಹೌದೌದು. ಅದು ಈಗಾಗಲೇ ಮೊನ್ನೆ ದಿವಸ ನಾನು ಮಾನ್ಯ RDPR ಮಿನಿಸ್ಟರ್ ಹತ್ರ ಆ ಒಂದು ರಸ್ತೆಗೆ ಒಂದು 20 ಲಕ್ಷ ರೂಪಾಯಿಯ ವ್ಯವಸ್ಥೆಯನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಆದಷ್ಟು ಬೇಗ ಟೆಂಡರನ್ನು ಮಾಡಿಸಿ ಅದರ ರಸ್ತೆಯ ಒಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೇವೆ. ತಾವೆಲ್ಲರೂ ನನಗೆ ಬಹಳವಾದ ಒಂದು ನಮ್ಮ ಪಂಚಾಯತ್ ಒಂದು ವರ್ಷ ಆಗಿಲ್ಲ, ಸಾಧಾರಣ ಒಂದು 6 ತಿಂಗಳು ಆಗಿದೆ. ಮಳೆಗಾಲನೂ ಇತ್ತು, ಮರಳಿನ ಸಮಸ್ಯೆನೂ ಇತ್ತು. ಈಗಾಗಲೇ ಟೆಂಡರು ಈ ನೀವು ಆ ಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ನಾನು ಅದನ್ನು ಶಂಕುಸ್ಥಾಪನೆ ಮಾಡಿದ್ದೇನೆ. ಅದನ್ನು ಕಂಪ್ಲೀಟ್ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ನಾನು ಅಧಿಕಾರದಲ್ಲಿ ಮಾಡ್ತೇನೆ ಅಂತ ಹೇಳುವ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಅದಕ್ಕೆ ಈಗಾಗಲೇ 20 ಲಕ್ಷ ರೂಪಾಯಿ ವ್ಯವಸ್ಥೆಯನ್ನು ಇಟ್ಟಾಗಿದೆ. ಓಕೆ, ಎಸ್ ಸರ್, ಮಾತಾಡೋಣ. ಸುಮಾರು ವಿಚಾರಗಳು ಮಾತಾಡಲಿಕ್ಕೆ ಇದೊಂದು ಬ್ರೇಕ್ ತಗೊಳ್ಬೇಕು. ವೀಕ್ಷಕರೇ, ಶಾಸಕರು ನಿಮ್ಮೊಂದಿಗೆ ಇದ್ದಾರೆ. ಆ ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದಿರುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೊಂದಿಗಿದ್ದಾರೆ ಏನು ಜನಪ್ರಿಯ ಶಾಸಕ, ಅದೇ ರೀತಿ ಸ್ನೇಹ ಪರ ವ್ಯಕ್ತಿಯಾಗಿರುವಂತಹ ಶಾಸಕ ಮೊಯ್ದೀನ್ ಬಾವ ಅವರಿದ್ದಾರೆ. ನಿಮ್ಮ ಸಮಸ್ಯೆ ಮತ್ತು ಅಹವಾಲುಗಳನ್ನ ಇವತ್ತು ಕೇಳಿಸ್ಕೊಳ್ತಾ ಇದ್ದಾರೆ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಮನೆ ಇನ್ನಷ್ಟು ವಿಚಾರಗಳು, ಅವರು ಏನೆಲ್ಲ ಮಾಡ್ತಿದ್ದಾರೆ, ಅವರ ಕ್ಷೇತ್ರಕ್ಕೋಸ್ಕರ ಅದರ ಬಗ್ಗೆ ಅವರು ಮಾಹಿತಿ ನೀಡ್ತಾರೆ. ನಾವು ಮಾತಾಡ್ಸೋಣ ಅವರನ್ನು. ಸರ್, ಹೇಳಿದ್ರಿ, ಸುರತ್ಕಲ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ತಾವು ಒಂದು ಮಲ್ಯ ಭವನ ಕೇಳಿದ್ರೆ, ಮಲ್ಯ ಭವನ ಈಗಾಗಲೇ DC ಅವರ ಹತ್ರ ಮಾತನಾಡಿಕೊಂಡು 1 ಕೋಟಿ ರೂಪಾಯಿಯ ಒಂದು ವ್ಯವಸ್ಥೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷ ಅನುದಾನವಾಗಿ ಅದಕ್ಕೆ ತೆಗೆದುಕೊಂಡ್ಬಂದಿದ್ದೇನೆ. 10-15 ವರ್ಷಗಳ ಹಳೆಯ ಒಂದು ಕಟ್ಟಡ ನಮ್ಮ ಮಲ್ಯರವರು ಯಾವ ರೀತಿಯಲ್ಲಿ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಥವನ್ನು ಸಾಗಿಸಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅದೇ ಥರ ಏರ್ಪೋರ್ಟ್ ಇರ್ಬೋದು, ಮತ್ತು ಈ ಭಾಗದ ನವಮಂಗಳೂರು ಬಂದರ ಇರ್ಬೋದು, ಇದಕ್ಕೆಲ್ಲ ಆ ಮಲ್ಯಾರವರು ಮೂಲಭೂತ ಕಾರಣಕರ್ತರಾಗಿದ್ದರು. ಅವರು ಕಾಂಗ್ರೆಸ್ನ ಒಂದು ಸಂಸದರಾಗಿದ್ದರು. ಆ ಸಮಯದಲ್ಲಿ ಮಾಡಿದಂತಹ ಮಹಾನುಭಾವಿಗೆ ಒಂದು ವಿಶೇಷ ವ್ಯವಸ್ಥೆಯಲ್ಲಿ ಆ ಮಲ್ಯ ಭವನ ಕಟ್ಟುವಂತಹ ಒಂದು ವ್ಯವಸ್ಥೆಗೆ ಆ ಭಾಗದ ಕೆಲವರು ಹಿರಿಯರು ಇವತ್ತು ಒಂದು ವ್ಯವಸ್ಥಿತವಾದ ಒಂದು ತಂಡವನ್ನು ರಚಿಸಿ ಅದಕ್ಕೆ ಕಾರ್ಯಕಲ್ಪವನ್ನು ಮಾಡಿದ್ದಾರೆ. ಅದು ಶಿಥಿಲವಾದ ಒಂದು ವ್ಯವಸ್ಥೆಯಲ್ಲಿತ್ತು. ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈಗಾಗಲೇ 1 ಕೋಟಿ ರೂಪಾಯಿ ವ್ಯವಸ್ಥೆ DC ಅವರನ್ನು ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದನ್ನು ಕೂಡಲೇ ಪ್ರಾರಂಭಿಸುವಂತಹ ವ್ಯವಸ್ಥೆಗೆ ಈಗಾಗಲೇ ಕಾಲ ಕೂಡಿ ಬಂದಿದೆ. ಅದು ಆದಷ್ಟು ಬೇಗ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮತ್ತೆ ಸಾಕಾಗದಿದ್ದರೆ ಇನ್ನೂ ಅನೇಕ ಅನುದಾನಗಳನ್ನು ತರಿಸಿ ಅದನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ನಾನು ವಿಶೇಷವಾಗಿ ನನ್ನ ಗುರುಗಳು, ರಾಜಕೀಯ ಗುರುಗಳು ಆದಂಥ ಆಸ್ಕರ್ ಫರ್ನಾಂಡಿಸ್ನವರು ಅದಕ್ಕೆ ಒಂದು 20 ಲಕ್ಷ ರೂಪಾಯಿಯ ದುಡ್ಡನ್ನು ಕೊಟ್ಟಿದ್ದಾರೆ. ಬಹುಶಃ
ಅವರ ಕನಸು ಅದನ್ನು ಆದಷ್ಟು ಬೇಗ ಮುಗಿಸಬೇಕು ಅಂತ ಹೇಳುವಂತ ಒಂದು ವ್ಯವಸ್ಥೆಯಲ್ಲಿ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ಕಾರ, ಹಲೋ ಮಾತಾಡಿ. ಓಕೆ, ಅದಂದ್ರೆ ಇಲ್ಲ. ಎಸ್, ನಾವು ಅದಲ್ಲದೆ ಸುರತ್ಕಲ್ನಲ್ಲಿ ಇನ್ನೊಂದು ವ್ಯವಸ್ಥೆ ಅಂತ ಹೇಳಿದ್ರೆ, ಆಸ್ಕರ್ ಫರ್ನಾಂಡಿಸ್ ಅವರು ನ್ಯಾಷನಲ್ ಹೈವೇ ಮಿನಿಸ್ಟರ್ ಆಗಿದ್ದಾಗ ಒಂದು ನಾವು ಒಂದು ಸುರತ್ಕಲ್ ಭಾಗದಲ್ಲಿ ಮತ್ತು ನಮ್ಮ ಇಲ್ಲಿರುವಂತಹ ಒಂದು ವ್ಯವಸ್ಥೆಗಳು, ನಮ್ಮ ಎದುರಿಗೆ ಕೂಲೂರಿನಲ್ಲಿರುವಂತಹ ಸರ್ವಿಸ್ ರಸ್ತೆಗಳ ವ್ಯವಸ್ಥೆ ಬಹಳಷ್ಟು ಒಂದು ವ್ಯವಸ್ಥೆಯ ರೀತಿಯಲ್ಲಿ ಇರಲಿಲ್ಲ. ಅದಕ್ಕಾಗಿ ಒಂದು 22 ಕೋಟಿ ರೂಪಾಯಿಗಳನ್ನು ಮಾನ್ಯ ಅವರು ಅಂದಿನ ದಿವಸಗಳಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರು ಸ್ಯಾಂಕ್ಷನ್ ಮಾಡಿದ್ದನ್ನು ಈಗ ಅದು ಒಂದು ಅನುಷ್ಠಾನಕ್ಕೆ ಬರುವಂಥ ವ್ಯವಸ್ಥೆ ಆಗಿದೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಮಂಗಳೂರಿನ ಸುರತ್ಕಲ್ ಭಾಗದಲ್ಲಿ ಸರ್ವಿಸ್ ರಸ್ತೆಗಳು ಬಹಳವಾಗಿ ಸಣ್ಣದಾಗಿ 2 ವೀಕ್ಲು ಹೋಗದಂಥ ಪರಿಸ್ಥಿತಿಯಲ್ಲಿತ್ತು. ಇದನ್ನೀಗ ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದೆ. ಸುರತ್ಕಲ್ನಲ್ಲಿ ಅದನ್ನು ಅಗಲೀಕರಣಿಸುವಂಥ ವ್ಯವಸ್ಥೆಗೆ ಈಗಾಗಲೇ ಇರುವಂಥ ಚರಂಡಿಗೆ ಸ್ಲ್ಯಾಬನ್ನು ಹಾಕಿ ಆ ವ್ಯವಸ್ಥೆಯಲ್ಲಿ ಮಾಡುವಂತಹ ನಿಟ್ಟಿನಲ್ಲಿ ನನ್ನ ವ್ಯವಸ್ಥೆಯನ್ನು ಸುರತ್ಕಲ್ ಪ್ರದೇಶ ಮತ್ತು ಈ ಭಾಗದ ಪ್ರತಿಯೊಂದು ನಮ್ಮ ಏರಿಯಾದಲ್ಲಿ ಬರುವಂತಹ ಸರ್ವಿಸ್ ರಸ್ತೆಗಳ ಅಭಿವೃದ್ಧಿಗೂ ನಾನು ಈಗಾಗಲೇ ಆ ಒಂದು ಫಂಡ್ನಿಂದ ಆದಷ್ಟು ಬೇಗ ಕೆಲಸ ಕಾರ್ಯ ಕಾಮಗಾರಿಗಳು ಆಗ್ತಾ ಉಂಟು. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಾ ನಮಸ್ಕಾರ, ಮಾತಾಡಿ. ಯಾರು ಮಾತಾಡ್ತಿದ್ದೀರಿ? ಹೇಳಿ 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 ಸರ್, ಹೇಳಿ ಹೇಳಿ. ಏನಿಲ್ಲ, ನಮ್ಮ ಇಲ್ಲಿ ಸಿನಿಮಾ ಇದೆ ಅಂತಲ್ಲ, ಸಿದ್ಧಾರ್ಥನಗರ. ಹಲೋ, ಕಾಯ್ದು ಹೇಳಿ. ಹಾ, ಸಿದ್ಧಾರ್ಥನಗರ ಇದಂತಲ್ಲ, ರೋಡ್ ಅರ್ಧದಲ್ಲಿ ನಿಂತಿದೆ ಕಾಂಕ್ರೀಟ್ ರೋಡ್. ಯಾವುದದು? ಕಾಂಕ್ರೀಟ್ ರೋಡ್. ಎಲ್ಲಿದ್ದು? ವಿಕಾಸ್ ನಗರ ಒಳಗೆ. ವಿಕಾಸ್ ನಗರ ಕಾಂಟೆಂಟ್ ಉಂಟಾಗ ಕಾಂಟೆಂಟ್ ಸ್ವಲ್ಪ ಮುಂದೆ ವಿಕಾಸ್ ನಗರದ. ಹಾ, ವಿಕಾಸ್ ನಗರ. ಅದು ನೋಡಿ, ಈಗಾಗಲೇ ಒಂದು 15 ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಅಲ್ಲಿ ಕಾಂಕ್ರೀಟೀಕರಣ ಮಾಡಲಾಗಿದೆ. ಅರ್ಧದಲ್ಲಿ ಅಲ್ಲ, ಅದನ್ನು ಇನ್ನೂ ಕಂಟಿನ್ಯೂ ಮಾಡ್ಲಿಕ್ಕೆ ಉಂಟು. ಒಮ್ಮೆಲೆ ನಮಗೆ ಮಾಡಲಿಕ್ಕೆ ಖಂಡಿತ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಆಯ್ತಾ, ಮುಂದಿನ ದಿನಗಳಲ್ಲಿ. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಸುಮಾರು ವಿಚಾರಗಳ ಬಗ್ಗೆ ಮಾತಾಡ್ತಿದ್ವಿ. ಅದೇ ರೀತಿ ನಮ್ಮ ಕರಾವಳಿಯಲ್ಲಿ ಹೋರಾಟ ನಡೀತಾ ಇರುವಂಥದ್ದು ಎತ್ತಿನ ಹೊಳೆ ಯೋಜನೆ ಬಗ್ಗೆ, ಸೊ ಇದ್ರ ಬಗ್ಗೆ ನಿಮ್ಮ ನಿಲುವು ಏನು? ಯಾಕಂದರೆ ಶಾಸಕರು ತುಂಬ ಇನ್ಆಕ್ಟಿವ್ ಆಗಿದ್ದಾರೆ ಈ ವಿಚಾರದಲ್ಲಿ, ಆಕ್ಟಿವ್ ಆಗಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಉತ್ತರ ಬೇಕು ಸರ್, ಒಂದು ನಿಮಿಷ ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ಹೌದೌದು, ಮಾತಾಡಿ, ನಿಮ್ಮ ಹೆಸರು ಹೇಳಿ. ಹಲೋ, ಹಾಂ ಹೇಳಿ, ನಿಮ್ಮ ಹೆಸರು ಹೇಳಿ. ಮಾಧವ್ ಅಂತ. ಮಾಧವ್ ಅವರು, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ಮಾತಾಡಿ, ನಮ್ಮ ಜೊತೆ ಶಾಸಕರು ಇದ್ದಾರೆ. ಹೇಳಿ. ಶಾಸಕ ನಮಸ್ತೆ. ನಮಸ್ತೆ, ಬನ್ನಿ. ದಾರಿ ಹೋಗ್ತೇನೆ, ನಮ್ಮಂಜಿ ಕಾನವಾಲದ ರೂಟ್ ಉಂಟದೆ. ಎಸ್, ಆಯ್ತಾನೆ ವಿಷಯ ಪಂಡೆ ಅನ್ನತ್ತೆ. ನಾನೀಗ ಅದನ್ನೇ ಮಾತು. ಯಾವ ಕಾನವಾಲದ ರೂಟ್ ಒಂಜಿ ಬಸ್ ಇಡು ಬಂದಾಗ ನಮ್ಮ ಖಂಡಿತ ಎಂಕ್ಲ ಯಾನ್ಲ ಡೈಲಿ ಆ ರೋಡ್ ಪೋಪೇನೆ ಖಂಡಿತವಾದ. ಐಕ್ ಒಂಜಿ 50 ಲಕ್ಷ 50 ಕೋಟಿ ರೂಪಾಯಿದ ವ್ಯವಸ್ಥೆ ಬೋಡಾಪುಡು ಎಂಕ್ಲಿತ್ತ ಸುರತ್ಕಲ್ ಹಿಡಿದು ಆ ರೋಡ್ಗು ಒಂಜಿ 4-5 ಕೋಟಿ ರೂಪಾಯಿದ ರಸ್ತೆ ವ್ಯವಸ್ಥೆ ದೀದಿ ಅವೇನು ಅಲ್ಪದ ಸಾಕಾರ ಕೊಡು ಇರ ಗೊತ್ತುಂಡು ಅಲ್ಪ ಅಜಿಪಟ್ಟಣ್ಣ ಅಲ್ಪ ಅಜಿಪಟ್ಟಣ್ಣ ಎಲ್ಪಟ್ಟಣ್ಣದ ಟ್ರಕ್ ಬರ್ಪಡು ಆಯ್ನಾತ್ ಟ್ಯಾಂಕರ್ ಬರ್ಪಡು ವೈಟ್ ಫಸ್ಟ್ ಬ್ಲಾಕ್ ಡಾ ಫಸ್ಟ್ ಬ್ಲಾಕ್ ಮುರಾಣಿ ಒಂಜಿ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರಗು 20 ಲಕ್ಷ ರೂಪಾಯಿ ಕಣತದ ಕುಡೊಂಜಿ 20 ಲಕ್ಷ ರೂಪಾಯಿದ ಕೆಲಸ ಕಾರ್ಯಗಾರ ಯಾವೊಂದುಂಡು ಕುಡೊಂಜಿ 20 ಲಕ್ಷ ರೂಪಾಯಿದ ವ್ಯವಸ್ಥೆ ಇಡ್ಲ ಅವೇನು ಕುಡೊಂಜಿ 20 ಲಕ್ಷ ರೂಪಾಯಿಗೆ ದೀಪ ಅಂತ ಬಂತೇನೆ. ಓಕೆ, ಮಾತಾಡ್ತಿದ್ವಿ ಸರ್ ಎತ್ತಿನ ಹೊಳೆ ಯೋಜನೆ ಬಗ್ಗೆ. ಶಾಸಕರು ಯಾಕೆ ಅಷ್ಟೊಂದು ಆಕ್ಟಿವ್ ಆಗಿ ಇಲ್ಲ ಇದರಲ್ಲಿ? ನೋಡಿ, ನಮ್ಮ ಸರ್ಕಾರದ ಒಂದು ನಿರ್ಧಾರ ಒಂದು ವ್ಯವಸ್ಥೆಯಲ್ಲಿ ಇದ್ರೆ ನಮ್ಮ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಈ ಭಾಗದ ನಾಗರಿಕರಿಗೆ ತೊಂದರೆ ಆಗಬಾರ್ದು,
ಇವತ್ತು ನೇತ್ರಾವತಿ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಹೆಸರನ್ನಿಟ್ಟು ಆ ತಿರುವನ್ನು ಮಾಡುವಂತಹ ವ್ಯವಸ್ಥೆಗೆ ನಾವು ಖಂಡಿತವಾಗಿಯೂ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನಾವು ವಿರೋಧವಾಗಿದ್ದೇವೆ. ಆದರೆ ನಮಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ನೀಡಿದ್ದಾರೆ. ಅದೇನು ಅಂತ ಹೇಳಿದರೆ, ನಮ್ಮ ಈ ಒಂದು ಕರಾವಳಿ ಪ್ರದೇಶಕ್ಕೆ ಪಶ್ಚಿಮ ವಾಹಿನಿಯ ಒಂದು ಯೋಜನೆಯನ್ನು ಕೊಟ್ಟು ನಮಗೆ ನೀರು ಶೇಖರಣೆ ಮಾಡುವಂಥ ವ್ಯವಸ್ಥೆಗೆ ನಾವು ಖಂಡಿತವಾಗಿ ಬದ್ಧವಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಮೀಸಲಿಡುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದುದರಿಂದ ಈ ಭಾಗದ ಜನರಿಗೆ ಯಾವುದೇ ರೀತಿಯಲ್ಲಿ ಇವತ್ತು ಕುಡಿಯುವ ನೀರು ಪ್ರತಿಯೊಬ್ಬರ ಹಕ್ಕಾಗಿದೆ. ಒಂದು ಕಡೆಯಿಂದ ಕಸಿದ ಇನ್ನೊಂದು ಕಡೆ ಕೊಡುವಂಥ ಒಂದು ವ್ಯವಸ್ಥೆಗೆ ನಾವು ವಿರೋಧವಾಗಿದ್ದೇವೆ. ಖಂಡಿತವಾಗಿಯೂ ಆ ಹೋರಾಟದಲ್ಲಿ ನಾನು ಆ ತಂಡದೊಂದಿಗೆ ಖಂಡಿತ ಇದ್ದೇನೆ. ನಮ್ಮ ಒಂದು ವ್ಯವಸ್ಥೆಗೆ ಧಕ್ಕೆ ಬರದೆ ಇವತ್ತು ಅದನ್ನು ಈ ಭಾಗದ ಜನರ ಪ್ರತಿಯೊಂದು ವ್ಯವಸ್ಥೆಗಳು ನಮಗೆ ವ್ಯವಸ್ಥೆ ನಮಗೆ ಲಾಸ್ಟ್ ಟೈಮೇ ಗೊತ್ತಾಗಿದೆ. ಹೋದ ವರ್ಷ ನಮಗೆ ನೀರಿಲ್ಲದೆ ಈ ಒಂದು ಪ್ರದೇಶ ಎಷ್ಟೊಂದು ತೊಂದರೆ ಆಗಿತ್ತು ಅಂತ ಹೇಳುವಂತಹ ನೋವು ನಮಗೂ ಇದೆ. ಆದುದರಿಂದ ಇಲ್ಲಿಯವನಾಗಿದ್ದುಕೊಂಡು ಖಂಡಿತವಾಗಿಯೂ ಇಲ್ಲಿಯವರ ಮಾತಾಡೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ನಮಸ್ತೆ ಮೇಡಮ್, ಹೇಳಿ, ನಿಮ್ಮ ಹೆಸರು ಹೇಳಿ. ಹೇಳಿ ಹೇಳಿ, ಸಾಹೇಬ್ ಅವರಿಗೆ ಮಾತಾಡ್ಲಿಕ್ಕೆ. ಹೇಳಿ ಹೇಳಿ ರಾಮಕೃಷ್ಣ ಅವರೇ. ಸರ್, ನೀವು ಈ ಹೊಯ್ಕೆ ಬಗ್ಗೆ ಸ್ವಲ್ಪ ಈ ನಮ್ಮ ಸಮಸ್ಯೆ ಬಗ್ಗೆ ಇದರ ಮುಂಚೆ ಕೂಡ ನೀವು ನಮಗೆ ಸಹಾಯ ಮಾಡಿದ್ದೀರಿ. ಖಂಡಿತ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ ಹೊಯ್ಕೆ ಮಂಗಳೂರು ಇದೆ. ಎಸ್, ಇಲ್ಲ, ಇದರ ಬಗ್ಗೆ ನಾನು ಡಿ ಸಿ ಅವರಲ್ಲಿ ಒತ್ತಡವನ್ನು ಹಾಕಿದ್ದೇನೆ. ನಮ್ಮ ಮೈನಿಂಗ್ ಮಿನಿಸ್ಟರ್ ಹತ್ರನೂ ನಾನು ಕುಲಕರ್ಣಿ ಅವ್ರ ಹತ್ರನೂ ಬಹಳ ಒತ್ತಡಗಳನ್ನು ಹಾಕಿ ವ್ಯವಸ್ಥೆ ನಮಗೆ ಇಲ್ಲಿ ಸಿಗುವಂತಹ ಒಂದು ಹೊಯ್ಗೆ ಯಾವ ರೀತಿಯಲ್ಲಿ ಇವತ್ತು ಕಟ್ಟಡ ಕಾಮಗಾರಿಗಳಿಗೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು 12,000 ರೂಪಾಯಿ 10,000 ರೂಪಾಯಿಯನ್ನು ಕೊಟ್ಟು ಪರ್ಚೇಸ್ ಮಾಡುವಂತಹ ವ್ಯವಸ್ಥೆ ಖುದ್ದಾಗಿ ನನಗೂ ಅದರ ನನ್ನ ಒಂದು ವ್ಯವಸ್ಥೆಗೂ ಅದು ಗಮನಕ್ಕೆ ಬಂದಿರುವುದರಿಂದ ಇದನ್ನು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಸ್ವಲ್ಪ ಪ್ರತ್ಯೇಕ ಮರಳು ನೀತಿಯನ್ನು ಜಾರಿಗೆ ಮಾಡ್ಲಿಕ್ಕೆ ಸ್ವಲ್ಪ ನೋಡಿದ್ರೆ ಒಳ್ಳೇದಿತ್ತು ಸರ್. ಯಾವ ಮರಳು? ಪ್ರತ್ಯೇಕ ಮರಳು ನೀತಿ. ಎಸ್ ಎಸ್, ಅದನ್ನೇ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಗೆ ಇಲ್ಲಿಗಲ್ ನಡೀತಾ ಇದೆ. ನೀವು ಈ ಬಗ್ಗೆ ನಮಗೆ ಇದರ ಮುಂಚೆ ಬಾರಿ ಉಪಕಾರ ಮಾಡಿದ್ದೀರಿ. ಖಂಡಿತ, ಇನ್ನು ಕೂಡ ದೇವರು ನಿಮಗೆ ಇಂಥ ಶಕ್ತಿ ಕೊಟ್ಟು ನಮ್ಮ ಮರಳುಗಾರರ ಪರವಾಗಿ ನಿಂತು ಆದಷ್ಟು ಕಡಿಮೆ ಬೆಲೆಗೆ ಮರಳು ಮಂಗಳೂರಿಗೆ ಸಿಗುವ ಹಾಗೆ ಸ್ವಲ್ಪ ಮಾಡಿ ಅಂತ. ಖಂಡಿತ ಖಂಡಿತ, ಇಲ್ಲಿಂದ ವಿನಂತಿ ಮಾಡ್ತೀವಿ. ಇಲ್ಲಿಂದ ಯಾವ ರೀತಿಯಲ್ಲಿ ಕೇರಳ ಮತ್ತು ಇತರ ರಾಜ್ಯಗಳಿಗೆ ಹೋಗುವಂತ ಒಂದು ವ್ಯವಸ್ಥೆಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ನಾವು ಕಾರ್ಯವಹಿಸುತ್ತಾ ಇದ್ದೇವೆ. ಇವತ್ತು ಈ ಭಾಗದ ನಾಗರಿಕರಿಗೆ ಸಿ ಆರ್ ಝಡ್ ಅಲ್ಲಿ ಆಗಿರ್ಬೋದು, ಏರಿಯಾದಲ್ಲಿ ಆಗಿರ್ಬೋದು, ನಾನ್ ಸಿ ಆರ್ ಝಡ್ ಈ ವ್ಯವಸ್ಥೆಯಲ್ಲಿ ಮರಳು ವ್ಯವಸ್ಥಿತವಾಗಿ ಸಿಗಬೇಕು, ಇದು ನಮ್ಮ ಹಕ್ಕಾಗಿದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾನು ನನ್ನ ಪ್ರತಿಪಾದನೆಯನ್ನು ಇಡ್ತಾ ಇದ್ದೇನೆ. ಖಂಡಿತವಾಗಿ ಮುಂದಿನ ದಿವಸಗಳೆಲ್ಲ ಸರಾಗವಾಗಿ ನಡೆಯುತ್ತದೆ. ಓಕೆ ಸರ್, ಒಂದೊಳ್ಳೆ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ ನಮ್ಮ ಕಾಲರ್ಸ್ಗೆ ಎಲ್ಲರಿಗೆ ಕೂಡ. ಮತ್ತೆ ನಾನು ಮುಖ್ಯವಾಗಿ ಹೇಳಬೇಕು, ನೀವೊಂದು ಕ್ರಿಕೆಟ್ ತಂಡನ ಕೂಡ ಪೋಷಣೆ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು. ಕ್ರಿಕೆಟ್ ಅಂತ ಹೇಳಿದ್ರೆ ಐ ಆಮ್ ಎ ಕ್ರಿಕೆಟರ್. ನಾನು ಬೇಸಿಕಲಿ ಇವತ್ತು ರಾಜಕೀಯಕ್ಕಾಗಿ ಬರುವುದಾದ್ರೂ ಸಮಾಜ ಸೇವೆಯಲ್ಲಿ ಇದು ಮಾಡೋದಾದ್ರೂ ನಾನೊಂದು ಪ್ಯಾರಡೈಸ್ ಕ್ಲಬ್ ಅಂತ ಹೇಳುವಂತಹ ಕ್ಲಬ್ನೊಂದಿಗೆ ನಾನು ಅದರಲ್ಲೇ ಬೆಳೆದು ಬಂದಂತಹ ಯುವಕನಾಗಿರೋದ್ರಿಂದ ನಾನು ಒಂದು ಕ್ರಿಕೆಟ್ ಆಗಿರೋದ್ರಿಂದ ಈ ಭಾಗದಲ್ಲಿ ಕ್ರಿಕೆಟ್ ಅನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಾವು ಕರ್ನಾಟಕ ಪ್ರೀಮಿಯರ್ ಲೀಗಿನ ಒಂದು ವ್ಯವಸ್ಥೆಯಲ್ಲಿ ನಾನು ತಂಡವನ್ನು ಪಡೆದುಕೊಂಡಿದ್ದೇನೆ. ಅದರ ಮೂಲಕ ಇವತ್ತು ಕ್ರಿಕೆಟ್ ಅನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನಾವು ವ್ಯವಸ್ಥಿತವಾದ ಒಂದು ಸೇವೆ ಮಂಗಳೂರು ಯುನೈಟೆಡ್ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳುವಂತ ಒಂದು ಹೆಸರಿನಲ್ಲಿ ಇವತ್ತು ಅದನ್ನು ನಡೆಸ್ತಾ ಇದ್ದೇವೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ಎಂಎಲ್ಎ ಹತ್ರ ಮಾತಾಡ್ಲಿಕ್ಕೆ ಇತ್ತು. ಮಾತಾಡಿ ಮಾತಾಡಿ, ಹೇಳಿ ಸರ್. ಹಲೋ, ಹೇಳಿ ಸರ್. ಹೇಳಿ. ಇದು ಸುರತ್ಕಲ್ ಎಂದು ಹಿಡಿದು ಎಂಆರ್ಕಲ್ ರೋಡ್ ತನಕ ರೋಡ್ ಎಂತ ಇದೆ ವಿಷಯ ಇಲ್ಲ. ಅದೇ, ದಯವಿಟ್ಟು ತಾವು ನೋಡ್ತಾ ಇರಬಹುದು, ನಾನು ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕನಿಷ್ಠ ಪಕ್ಷ ಆ ಭಾಗದ ಅನೇಕ ಕಾರ್ಖಾನೆಗಳಿರ್ಬೋದು, ಆ ಕಾರ್ಖಾನೆಗಳವರನ್ನೆಲ್ಲ ಮೀಟಿಂಗ್ ಕರೆಸಿ ಯಾವುದಕ್ಕೂ ಇವರು ಬಗ್ಗದಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಆ ಕಾರ್ಖಾನೆಗಳ ಆಫೀಸರ್ಗಳ ಸಭೆಯನ್ನು ಸೆಕ್ರೆಟರಿಗಳ ಲೆವೆಲ್ನಲ್ಲಿ ಬೆಂಗಳೂರಿನಲ್ಲಿ ಮಾಡುವಂಥ ಒಂದು ವ್ಯವಸ್ಥೆಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಎರಡನೇದು ಒಂದು ವ್ಯವಸ್ಥೆ ಏನಂತ ಹೇಳಿದರೆ ನಮ್ಮ ಡಿ ಸಿ ಅವರನ್ನು ಈಗಾಗಲೇ ಕರ್ಕೊಂಡು ಬಂದು ಆ ಕಂಪನಿಯವರಿಗೆ ಅವರ ಮೂಲಕ ಇವತ್ತು
ಒಂದು ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪ್ಲಾನ್ ಅನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ಡಿ ಸಿ ಅವರನ್ನು ಕರ್ಕೊಂಡೋಗಿ ಆ ಒಂದು ಅವ್ಯವಸ್ಥೆಯನ್ನು ತೋರಿಸಿದ್ದೇನೆ. ಮೂರನೇದಾಗಿ ಇದಕ್ಕೆ ಒಂದು 50 ಕೋಟಿ ರೂಪಾಯಿ ವ್ಯವಸ್ಥೆ ಬೇಕಾಗಿರುವುದರಿಂದ ನಮ್ಮ ಕಾರ್ಪೊರೇಷನ್ಗೆ ಬರುವಂತಹದ್ದು ವರ್ಷಕ್ಕೆ SFC ಗ್ರಾಂಟು 13-14 ಕೋಟಿಗಳು ಬರುವಂತಹದ್ದು, ಅದು 60 ಕ್ಷೇತ್ರಗಳ ಅಭಿವೃದ್ಧಿಗೂ ಆಗಬೇಕಾಗ್ತದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಆದಷ್ಟು ಟ್ಯಾಂಕರ್ಗಳು, ಹೆವಿ ಟ್ರಕ್ಗಳು, MRPL ದಿವಸಕ್ಕೆ ಒಂದು 3,000 ಟನ್ನು ಪೆಟ್ಕೋಕು, 2,000 ಟನ್ನು ಆ ಪ್ಲಾಸ್ಟಿಕ್ ಮಣಿಗಳು ಹೋಗುವಂಥ ಸಂದರ್ಭದಲ್ಲಿ MRPL ಅವರ ಒಳಗಿನ ರಸ್ತೆಯನ್ನು ಇವತ್ತು ಅಭಿವೃದ್ಧಿಪಡಿಸುವಂತಹ ಸಂದರ್ಭದಲ್ಲಿ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂತಹ ಒತ್ತಡವನ್ನು ಹಾಕಿಕೊಂಡು ಸ್ವಲ್ಪ ದುಡ್ಡು ನಾವು ಹಾಕ್ತೇವೆ, ಕಾರ್ಪೊರೇಷನ್ ಇಂದ ಹಾಕ್ತೇವೆ ಅಂತ ಹೇಳಿ ಸ್ಪೆಷಲ್ ಗ್ರಾಂಟು, ಆ ಗ್ರಾಂಟ್ ಈ ಗ್ರಾಂಟ್ಗಳನ್ನು ತರಿಸಿ 5 ಕೋಟಿಯಿಂದ ಸುರತ್ಕಲ್ನಿಂದ ಆ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದಕ್ಕೆ ಈಗ ಆ ಭಾಗದ ಕಾರ್ಖಾನೆಗಳು, ಕಂಪನಿಗಳು ಯಾವುದೇ ಸಹಕಾರವನ್ನು ನೀಡ್ತಾ ಇಲ್ಲ. ಇನ್ನೂ ಇಂತಹ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿದಲ್ಲಿ ಆದಷ್ಟು ಬೇಗ, ಈಗಾಗಲೇ DC ಅವರು ಎಂಜಿನಿಯರ್ ಅವರಿಗೆ ಆದೇಶವನ್ನು ಮಾಡಿದ್ದಾರೆ, PWD ಇಂಜಿನಿಯರ್ಗೆ, ಅಲ್ಲಿಯ ವಾಹನಗಳು ಎಷ್ಟು ವಾಹನಗಳು ಒಂದು ದಿವಸಕ್ಕೆ ಓಡಾಡುತ್ತದೆ ಅಂತ ಹೇಳುವಂಥ ಒಂದು 7 ದಿವಸದ ಸರ್ವೆಯನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಅಲ್ಲಿ ಪ್ರೈವೇಟ್ ವೆಹಿಕಲ್ಗಳನ್ನು ಬಿಟ್ಟು, ನಮ್ಮ ಕಾರ್ ಇರ್ಬೋದು, ಬಸ್ ಇರ್ಬೋದು, ಅದನ್ನು ಬಿಟ್ಟು ದೊಡ್ಡ ದೊಡ್ಡ ವಾಹನಗಳಿಗೆ ಇವತ್ತು PPP ಮೂಲಕ, ಅಂದರೆ BOT ಮೂಲಕ ಇವತ್ತು ರಸ್ತೆಯನ್ನು ಒಂದು 40-50 ಕೋಟಿ ಕ್ರೋಡಿಸುವಂಥ ವ್ಯವಸ್ಥೆ. ಅದಕ್ಕಿಂತಲೂ ಮುಂಚೆ ಈ MRPL ಇನ್ನೂ ಸ್ವಲ್ಪ ಒತ್ತಡ, ಮತ್ತು ಆ ಭಾಗದ BAS ಇರ್ಬೋದು, HPCL ಇರ್ಬೋದು, BPCL ಇರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ, ಇವರು ಯಾತಕ್ಕಾಗಿ ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಗೆ ಈಗಾಗಲೇ ಒಂದು ಪ್ಲ್ಯಾನನ್ನು ಮಾಡಿದ್ದೇವೆ. ಖಂಡಿತವಾಗಿಯೂ ಮುಂದಿನ ದಿವಸ ಆ ಭಾಗಕ್ಕೆ ನಾವು ವ್ಯವಸ್ಥಿತವಾದ ರಸ್ತೆಯನ್ನು ಮಾಡ್ತೇವೆ. ಒಬ್ಬರು ಕಾಲ್ ಮಾಡಿದ್ದಾರೆ ಸರ್, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ನಾನು ಇಬ್ರಾಹಿಂ ಮಾತಾಡಿ. ಹೇಳಿ ಸರ್. ಅಸ್ಸಲಾಮು ಅಲೈಕುಮ್. ವಾಲೇಕುಮ್ ಸಲಾಂ. ಹೇಳಿ. ನೋಡಿ, ನಮಗೆ ನಮ್ಮ ಈಗ 3 ಸೆನ್ಸ್ ಕೊಡು ಅಂತ ಹೇಳಿದಿರಿ. ಸಮಾಜದಲ್ಲಿ 5 ಸೆನ್ಸ್ ಉಂಟಲ್ಲ, ಎಷ್ಟು ವರ್ಷ ಆಯ್ತು ಅಕ್ರಮ ಮಾಡಿ. ಈಗ 3 ಸೆನ್ಸ್ ಅನ್ನು ಸರ್ಕಾರ ಕೊಡುವುದಕ್ಕೆ ಈಗಾಗಲೇ ನಾವು 9 ಸೆನ್ಸ್ ಅನ್ನು ಕೇಳಿದ್ದೆವು ನಿಮ್ಮ ಹಾಗೆ. ನಾವು ಸರ್ಕಾರಕ್ಕೆ ಒತ್ತಡ ಹಾಕಿದ್ದು 9 ಸೆನ್ಸ್ ವರೆಗೆ ಕೊಡ್ಬೇಕು, ಯಾಕೆಂತ ಹೇಳಿದ್ರೆ 94C ಒಂಬತ್ತು ಸೆನ್ಸ್ ಕೊಡ್ತಾರೆ ಅಂತ ಹೇಳುವಂತ ಒಂದು ವ್ಯವಸ್ಥೆಯಲ್ಲಿ. ಆದರೆ ಸರ್ಕಾರ ನಮ್ಮ ಒಂದು ನಾವುಗಳು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ 1.5 ಸೆನ್ಸ್ ಇತ್ತು ಆ ಜಾಗೆ, 600 ಸ್ಕ್ವೇರ್ ಫೀಟ್. ಅದನ್ನೀಗ 1.3 ಸೆನ್ಸ್ ಮಾಡಲಿಕ್ಕೆ ಈಗಾಗಲೇ ತಾತ್ವಿಕವಾಗಿ ಒಂದು ಮನೆ ಸಾಧಾರಣ ಪಾಪದವರ ಮನೆಗಳು ಇವತ್ತು 3 ಸೆನ್ಸಿನ ಒಳಗಡೆ ಮನೆ ಖಂಡಿತವಾಗಿ ಬರ್ತದೆ. 3 ಸೆನ್ಸ್ ಒಳಗೆ ಇರ್ತದೆ ಸರ್, ಅದು ಒಪ್ತಾರೆ. 5 ಸೆನ್ಸ್ ಚದರ ಚೌಕದಲ್ಲಿ ಮಧ್ಯದಲ್ಲಿ ಮನೆ ಇದ್ರೆ ಅಲ್ಲಿ 1.5 ಸೆನ್ಸ್ ಸರ್. ಆ 1.5 ಸೆನ್ಸ್ ಅನ್ನು ಹಾಗೆ ಸರ್ಕಾರ ಜಮೀನು ಅಂತ ಇರ್ತದೆ. ನಿಮ್ಮ ಹೆಸರಿದ್ದು ನಿಮ್ಗೆ ಹಕ್ಕು ಪತ್ರ ಆಗುವಂತಹದ್ದು 3 ಸೆನ್ಸ್ ಇರ್ತದೆ. ಸಿಗ್ತದೆ ಅಂದ್ರೆ ಅಲ್ಲಿ ನಿಮ್ಮ ಹೆಸರಿನಲ್ಲಿ ಇರುವುದಿಲ್ಲ, ಅದು ಸರ್ಕಾರದ ಅಧೀನದಲ್ಲಿರುವಂತ ಒಂದು ವ್ಯವಸ್ಥೆ. ಕಂಪೌಂಡ್ ಕಟ್ಟಿದ್ರೆ ಏನು ಅದನ್ನ ಯಾರು ಬಿಚ್ಚಲಿಕ್ಕೆ ಬರುವಂತ ವ್ಯವಸ್ಥೆ ಇಲ್ಲ. ಬಟ್ 3 ಸೆನ್ಸ್ಗೆ ನಿಮ್ಗೆ ತೆಂಗಿನ ಮರವನ್ನು ಅದೇ ಅದನ್ನ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಬೇರೆಯವರಿಗೆ ಕೊಡ್ಲಿಕ್ಕೂ ಆಗುದಿಲ್ಲ. ಅದು 1.5 ಸೆನ್ಸ್ ಅನ್ನು ಕೊಡುವುದಿಲ್ಲ, ನಮಗೆ ಬೇಕು. ಆಯ್ತಲ್ಲ, ಅದು ನಿಮಗೆ ಸಿಗುವಂತಹದ್ದು 3 ಸೆನ್ಸಿನ ಒಂದು ವ್ಯವಸ್ಥೆಗೆ ನಿಮಗೆ ಹಕ್ಕು ಪತ್ರ ಸಿಗುವಂತಹ ವ್ಯವಸ್ಥೆಯನ್ನು ಸರ್ಕಾರದ ಮೂಲಕ ಮಾಡಿಸ್ತೇವೆ. ಓಕೆ ಸರ್, ಮಾತಾಡ್ತಿದ್ವಿ ಸುಮಾರು ವಿಚಾರದ, ಇವನ್ನ ಅಕ್ರಮ ಮರಳುಗಾರಿಕೆ ಇರ್ಬೋದು, ನಿಮ್ಮ ಪ್ರತಿಯೊಂದು ಕೂಡ ಮಾತಾಡಿದ್ವಿ ನಾವು. ಮುಖ್ಯವಾಗಿ ನಿಮ್ಮ ಕ್ರಿಕೆಟ್ ಇಂಟ್ರೆಸ್ಟ್ ಆಸಕ್ತಿ ಬಗ್ಗೆ ಕೂಡ ಮಾತಾಡಿದ್ವಿ. ನಿಮ್ಮ ಪರ್ಸನಲ್ ಜೀವನದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೆಲಸಗಳು, ಆಗಿಂದ ಸುಮಾರು ಮಾತಾಡ್ತಿದ್ದೀರಿ, ಎಷ್ಟೊಂದು ಕೆಲಸಗಳನ್ನ ಮಾತಾಡಿದ್ದೀವಿ, ಇವನ್ ನನಗೆ ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಕೆಲಸಗಳ ನಡುವೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಎಷ್ಟು ಟೈಮ್ ಕೊಡ್ತೀರಿ, ಹೇಗಿರ್ತೀರಿ? ನಾನು ಒಂದು ಮಾತನ್ನು ಮನಬಿಚ್ಚಿ ಹೇಳಬೇಕಾಗ್ತದೆ. ಇದರಲ್ಲಿ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ಖಂಡಿತ ಕಷ್ಟ ಆಗ್ತದೆ. ಬಹುಶಃ ಅವರನ್ನು ಯಾವುದಕ್ಕಾದರೂ ಎಲ್ಲಿಗಾದರೂ ಕರ್ಕೊಂಡು ಹೋಗುವಂತಹದ್ದು ಅಥವಾ ಇನ್ನೊಂದು ವಿಷಯದಲ್ಲಿ ನಾವು ಯಾರು ಇವತ್ತು ಈ ಸಾಮಾಜಿಕ ಜೀವನದಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ತೊಂದರೆ ಆಗುವಂತಹದ್ದು ಖಂಡಿತ. ಯಾಕೆಂತ ಹೇಳಿದರೆ ನಮ್ಮ ಕಾರ್ಯ, ನಾನು ಬೆಳಗ್ಗಿನ ಜಾವ 5 ಗಂಟೆಗೆ ನಾನು ಎದ್ದರೆ ನನ್ನ ನಮಾಜನ್ನು ನಿರ್ವಹಿಸಿ ನಂತರ ನಾವು ಒಂದು 1 ಗಂಟೆ 2 ಗಂಟೆ ನಮಗೆ ಒಂದು
ಎಕ್ಸೈಸ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ತದನಂತರ ಒಂದು 7 ಗಂಟೆಯಿಂದ ಒಂದು 9-10 ಗಂಟೆವರೆಗೆ ನನ್ನ ಮನೆಗೆ ಇವತ್ತು ಅನೇಕ ಜನರು ಬರ್ತಾ ಇರ್ತಾರೆ. ಅವರ ಸಮಸ್ಯೆಗಳನ್ನು ನೀಗಿಸುವಂಥ ಕೆಲಸ ಆಗಬೇಕಾಗ್ತದೆ. ಪ್ರತಿಯೊಂದು ಮನವಿಯನ್ನು ನಾವು ಪರಿಶೀಲಿಸಿ ಆದಷ್ಟು ಜನರಿಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ತದನಂತರ ಅನೇಕ ಕಾರ್ಯಕ್ರಮಗಳಿರ್ತದೆ, ಕ್ಷೇತ್ರದ ವಿಸಿಟ್ ಇರ್ತದೆ, ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಮೀಟಿಂಗ್ ಇರ್ತದೆ. ಬಹುಶಃ ಕಾರ್ಯಕ್ರಮಗಳು ಅತ್ಯಧಿಕವಾದ ಒತ್ತಡದಲ್ಲಿರುವಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಪರ್ಸನಲ್ ಲೈಫ್ ಅಂದರೆ ಫ್ಯಾಮಿಲಿ ಲೈಫು ಬಹಳಷ್ಟು ತೊಂದರೆ ಆಗ್ತದೆ. ಆದ್ರೂ ಇದ್ದುದರಲ್ಲಿ ನಾವು ಮ್ಯಾನೇಜ್ ಮಾಡಿಕೊಂಡು ಇವತ್ತು ಜನರೇ ನಮ್ಮ ಫ್ಯಾಮಿಲಿ, ಎಲ್ಲರೂ ನಮಗೆ ಫ್ಯಾಮಿಲಿ ಇದ್ದಂಗೆ ಅಂತೇಳಿ ಅವರಿಗೆ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ, ಅದು ದೇವರ ಕೆಲಸ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಕೆಲವು ದಿವಸಗಳ ಹಿಂದೆ ಬಂದಂತಹ ಒಂದು ವ್ಯವಸ್ಥೆ ಇರ್ಬೋದು, ಬಹುಶಃ ಅನಧಿಕೃತ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅಪಪ್ರಚಾರಗಳು ಮಾಧ್ಯಮದ ಮೂಲಕ ಇವತ್ತು ಯಾವುದೋ ಇಲ್ಲಿಯ ಒಂದು ಸ್ಥಳೀಯ ಒಬ್ಬರು ಆಪಾದನೆಗಳನ್ನು ಮಾಡಿದಂತಹದ್ದು ನಿಜಕ್ಕೂ ಮನಸ್ಸಿಗೆ ನನಗೆ ನೋವು ತಂದಿದೆ. ಇವತ್ತು ನಾನು ಮಾಡಿರುವಂತಹದ್ದು ಅದು ಬಹುಮಾನ ಮಾಡಿ ಕಟ್ಟಡ ಅಥವಾ ಯಾರಿಗಾದರೂ ಬಾಡಿಗೆ ಕೊಡಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ಅಲ್ಲಿ ನಾನು ಕಟ್ಟಡವನ್ನು ರಚಿಸಿಲ್ಲ. ಅದು ದಯವಿಟ್ಟು ಯಾರು ಮಾಡಿದ್ದಾರೆ ಆಪಾದನೆಯನ್ನು ಅವರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಆ ಥರ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಅವರು ಒಂದು ವರ್ಗದ ವಿರೋಧಿ, ಒಂದು ನೀತಿಯ ವಿರೋಧಿ ಅಂತ ಹೇಳುವಂಥ ಮಾತು ನನಗೆ ಅದು ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದರೆ ಕಮಿಷನರು ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಅಧಿಕಾರಕ್ಕೆ ಬಂದರೆ ಅವರಿಗೂ ನನಗೂ ನಂಟನ್ನು ಕೊಡುವಂಥ ವ್ಯವಸ್ಥೆ, ಅದಕ್ಕಾಗಿ ನಾನು ಅನಧಿಕೃತ ಬಿಲ್ಡಿಂಗ್ ಕಟ್ಟಿದ್ದೇನೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ತಪ್ಪು ನನ್ನಿಂದ ಆಗಿರ್ಬೋದು, ನಾನು ಅದಕ್ಕೆ ಸಮಜಾಯಿಷಿಕೆಯನ್ನು ಕೊಡುವುದಲ್ಲ. ಆ ಒಂದು ಪ್ರದೇಶದಲ್ಲಿ 15 ವರ್ಷ ನನ್ನ ಮನೆ ಎದುರಿರುವಂತಹ ಒಂದು ಕಟ್ಟಡ, 15 ವರ್ಷಗಳ ಹಿಂದಿನ ಕಟ್ಟಡ, ಅದರಲ್ಲಿ ನನ್ನ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಬೆಳಗ್ಗೆ ಬಿಸಿಲಿನಲ್ಲೋ ಅಥವಾ ಮಳೆಗಾಲದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅನೇಕ ಜನರು ಮನೆಗೆ ಬರುವಂತಹ ಸಂದರ್ಭ ಎಲ್ಲರನ್ನು ಒಳಗೆ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಮೇಲೆ ಒಂದು ಕಟ್ಟಡ, ನನ್ನ ಮನೆ ಪಕ್ಕದಲ್ಲಿರುವಂತಹ ಅಂಗಡಿಯ ಕಟ್ಟಡಕ್ಕೆ ಮೇಲೆ ಒಂದು ಹಾಲ್ ಮಾಡಿದ್ರೆ ಜನರನ್ನಲ್ಲಿ ಕೂತ್ಕೊಳಿಸಿ ಅದರ ಮೂಲಕ ಜನರ ಸೇವೆಯನ್ನು ಮಾಡುವಂತಹ ನಿಯತನ್ನು ಇಟ್ಟುಕೊಂಡು ಅದು ಮನೆಯ ಜಾಗವಾಗಿರುವುದರಿಂದ ಹಿಂದೆನೆ ಅಲ್ಲಿ ನಮ್ಮ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಇರುವುದರಿಂದ ಲೈಸೆನ್ಸ್ ಇದ್ದಂತಹ ಬಿಲ್ಡಿಂಗ್ ಅಲ್ಲಿತ್ತು. ಅದರ ಮೇಲೆ ಮಾಡುವಂತಹ ಒಂದು ವ್ಯವಸ್ಥೆಗೆ ಸಿಂಗಲ್ ಸೈಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮೂಡಕ್ಕೆ ಕೊಟ್ಟಿದ್ದೆ. ಅದು ಡಿಕ್ಲರೇಷನ್ ಜಾಗ ಆಗಿ ನನಗೆ ಆಗುವಂತಹ ಒಂದು ವ್ಯವಸ್ಥೆಯಲ್ಲಿ ವರ್ಗ ಜಾಗ ಆಗಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಸಮಯ ತಾಗ್ತದೆ ಅಂತ ಹೇಳಿದ್ರು. ನಾನು ಅದಕ್ಕಾಗಿ ಈಗಲೇ ಈಗ ಆಗಬೇಕು ಅಂತ ಹೇಳುವಂತಹ ಒತ್ತಡವನ್ನು ಅವ್ರಿಗೆ ಹಾಕಿರಲಿಲ್ಲ. ಅದೇ ಸಂದರ್ಭದಲ್ಲಿ ಮಳೆಗಾಲ ಆಗಿರೋದ್ರಿಂದ ಅದಕ್ಕೆ ಈ ಕೆಲಸವನ್ನು ಇಲ್ಲಿ ಪ್ರಾರಂಭಿಸೋಣ, ನಮ್ಮ ಕಂಪ್ಲೀಷನ್ ರಿಪೋರ್ಟ್ ಆಗುವ ಮುಂಚೆ ಆ ಒಂದು ವ್ಯವಸ್ಥೆ ಬಂದ ತಕ್ಷಣ ಆ ಪರ್ಮಿಷನ್ ಎಲ್ಲ ತೆಗೆದುಕೊಂಡು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನನ್ನ ವರಮಾನಕ್ಕಾಗಿ ನಾನು ಮಾಡಿದ್ದಲ್ಲ. ನನಗೆ ಬೇಕಾದಷ್ಟು 5 ಎಕರೆ 6 ಎಕರೆ ಅದರ ಹಿಂದ್ಗಡೆ ಸ್ಥಳ ಇದೆ. ನನಗೆ ಏನಾದರೂ ವಾಣಿಜ್ಯ ಕಟ್ಟಡ ಇನ್ನೊಂದು ಮಾಡೋದಾದ್ರೂ ನನ್ನ ದಿಕ್ಕ ಎಲ್ಲಾದರೂ ಮಾಡ್ಬೋದಿತ್ತು. ಎಲ್ಲಿ ಸರ್ಕಾರಿ ಜಮೀನಲ್ಲಿ ಅದನ್ನು ಒತ್ತುವರಿ ಮಾಡಿಕೊಂಡು ಮಾಡಿದ್ದಲ್ಲ. ಇದೇ ನನ್ನ ಮನೆಯ ಎದುರಿರುವಂತಹ ಜಾಗವನ್ನು ನಾನು ಯಾವುದೇ ಒಂದು ಸರ್ಕಾರದ ಒಂದು ವ್ಯವಸ್ಥೆ, ಮಹಾನಗರ ಪಾಲಿಕೆ ಒಂದು ವ್ಯವಸ್ಥೆಯನ್ನು ಪಡೆದುಕೊಳ್ಳದೆ ನನ್ನ ಕಂಪೌಂಡನ್ನು ಬಿಟ್ಟು ತೆರವುಗೊಳಿಸಿ ನಾನು ಒಳಗಡೆ ಮಾಡಿಕೊಂಡು ನನ್ನ ಸ್ವಂತ ಖರ್ಚಿನಿಂದ ಕಂಪೌಂಡನ್ನು ರಚಿಸಿ ನನ್ನ ಕಟ್ಟಡದ ಅರ್ಧ ಭಾಗವನ್ನು ಕೊಟ್ಟಂತಹ ನಿದರ್ಶನ ಇವತ್ತು ಜೀವಂತವಾಗಿದೆ, ಜಲವಂತವಾಗಿದೆ. ಅದನ್ನು ಇವತ್ತು ಆಪಾದನೆ ಮಾಡಿದವರು ನೋಡಬೇಕು. ಇವತ್ತು ನಾನೊಂದು 5 ಲಕ್ಷ ರೂಪಾಯಿಯ ಒಂದು ಆಶೆಗಾಗಿ ಅದನ್ನು ಮಾಡಿಲ್ಲ ಅಂತ ಹೇಳುವಂತಹದ್ದು ಶುದ್ಧ ತಪ್ಪು. ನಾನು ಆಗುವಾಗ ಮಳೆಗಾಲದಲ್ಲಿ ಅದು ಕ್ಯೂರಿಂಗ್ ಆಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಜನರಿಗೆ ಉಪಕಾರ ಬೇಗ ಮಾಡಲಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಿದ್ದೇನೆ ಹೊರತು ಅದನ್ನು ಬಾಡಿಗೆ ನೀಡಿಕೊಂಡು ಮಾಡಬೇಕು ಅಂತ ಹೇಳುವಂಥ ಒಂದು ಹೆಬ್ಬಯಕೆಯಿಂದ ಅಂತ ಹೇಳುವಂಥ ಕೆಲವು ಒಂದು ವ್ಯವಸ್ಥೆಯನ್ನು ಇದನ್ನು ಬಹಳ ದೊಡ್ಡದಾದ ಪ್ರಚಾರ ಕೊಟ್ಟು ಬಹುಶಃ ಮಾಡುವಂತಹ ನೀತಿ ಇವತ್ತು ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಶಾಸಕರ ದಿನಚರಿ. ಎಷ್ಟೊಂದು ಬ್ಯುಸಿ ಲೈಫ್, ಜೊತೆಗೆ ಜನಸೇವೆ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಆಪಾದನೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ, ಅದು ನೋವು ಕೂಡ ಕೊಡುತ್ತೆ ಜೀವನದಲ್ಲಿ ಅನ್ನುವಂಥ ಇವರ ರಾಜಕೀಯದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಂಡ್ರು. ಕೊನೆಯದಾಗಿ ಶಾರ್ಟ್ ಆಗಿ ಸಣ್ಣದಾಗಿ ನಾನು ನಿಮ್ಮನ್ನು ಕೇಳಬೇಕು, ಸುಮಾರು ನಿಮ್ಮ ಕ್ಷೇತ್ರಕ್ಕೋಸ್ಕರ ಸುಮಾರು ಕೆಲಸಗಳನ್ನ ಮಾಡಿದ್ರೆ ಅಂತ ಹೇಳಿದರೆ, ಮಂಗಳೂರು ಸಿಟಿ ಸ್ಮಾರ್ಟ್ ಸಿಟಿ ಆಗಬೇಕಾದ್ರೆ ಶಸ್ತ್ರಸಜ್ಜಿತವಾಗಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಕ್ಷೇತ್ರಕ್ಕೋಸ್ಕರ. ನಿಮ್ಮ ಪ್ರಕಾರ ಮುಖ್ಯವಾಗಿ ಯಾವುದಕ್ಕೆ ಫೋಕಸ್ ಮಾಡಬೇಕು ಸ್ಮಾರ್ಟ್ ಸಿಟಿಯಲ್ಲಿ? ನೋಡಿ, ನಮ್ಮಲ್ಲಿ ಒಂದು ಫುಡ್ ಪಾರ್ಕ್ ಆಗುವಂತಹ ಒಂದು ವ್ಯವಸ್ಥೆಗೆ ಈಗಾಗಲೇ ಬೈಕಂಪಾಡಿ ಪ್ರದೇಶವನ್ನು ಆ ಒಂದು ವ್ಯವಸ್ಥೆಗೆ ತರುವಂತಹ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಇವತ್ತು ಸ್ಮಾರ್ಟ್ ಸಿಟಿ ಬಂದಂತಹ ಸಂದರ್ಭದಲ್ಲಿ ಬಹುಶಃ ಸರ್ಕಾರದಿಂದ ಬರುವಂತಹ ಒಂದು ವರ್ಷಕ್ಕೆ ಬರುವಂಥ 200 ಕೋಟಿ,
ಕೇಂದ್ರ ಸರ್ಕಾರದಿಂದ ಒಂದು 200 ಕೋಟಿ ಪ್ರತಿ 500 ಕೋಟಿ 5 ವರ್ಷದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ. ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ರಾಜ್ಯ ಸರ್ಕಾರನೂ ಅಷ್ಟೇ ಸಮಪಾಲನ್ನು ಕೊಡ್ತದೆ. ಇದಕ್ಕೆ ನಾವು ಪ್ರಧಾನಿಯವರನ್ನು ನಮ್ಮ ಮುಖ್ಯಮಂತ್ರಿಗಳನ್ನು ಗೌರವಿಸಬೇಕೇ ಬೇಕು. ಇದರಲ್ಲಿ ನಾವು ರಾಜಕೀಯವನ್ನು ಮಾಡಿಕೊಂಡು ನಾನು ತಂದಿದ್ದೇನೆ ನಾನು ಇವನು ತಂದಿದ್ದೇನೆ ಅಂತ ಹೇಳುವಂಥ ಮಾತು ಬೇಡ. ಇದು ಜನರ ಅಭಿಪ್ರಾಯದ ಮೇರೆಗೆ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಒಂದು ರೆಕಮೆಂಡೇಶನ್ ಮೇಲೆಗೆ ಅದೇ ಥರ ಕೇಂದ್ರ ಸರ್ಕಾರದ ಒಂದು ಅನುಮೋದನೆಯೊಂದಿಗೆ ಇದು ಬಂದಿದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆಯಾ ಪ್ರದೇಶದ ಇಡೀ ನಮ್ಮ ರಾಜ್ಯದಲ್ಲಿ 5 ಮಹಾನಗರ ಪಾಲಿಕೆಗೆ ಇಂಥ ಒಂದು ವ್ಯವಸ್ಥೆ ಬಂದಿದೆ. ನಮ್ಮಲ್ಲಿಗೆ ಬಂದಿರುವಂತಹದ್ದು ನಮ್ಮ ಒಂದು ಬಹಳಷ್ಟು ಸಂತಸದ ವಿಷಯ. ಇವತ್ತು ಅದರಲ್ಲಿ ಬರುವಂತಹ ಅನೇಕ ವ್ಯವಸ್ಥೆಗಳು ಸಾಧಾರಣ ಅದರಲ್ಲಿ ಬರುವಂತಹ ಒಂದು ವ್ಯವಸ್ಥೆಗಳಲ್ಲಿ ಅನೇಕ ಹೊರಗಿನ ಫಂಡ್ಸ್ಗಳನ್ನು ಇನ್ವೈಟ್ ಮಾಡಲಿಕ್ಕಾಗಿ ಇವತ್ತು ನಮ್ಮ ಒಂದು ಪ್ರದೇಶದಲ್ಲಿ ನಮ್ಮ ಮಂಗಳೂರು ಇದಕ್ಕೆ ಬಹಳ ವ್ಯವಸ್ಥಿತವಾಗಿ ಇದಕ್ಕೆ ಬದ್ಧರಾಗ್ತದೆ. ಅದು ಹೇಗೆ ಅಂತ ಹೇಳಿದರೆ ಇಲ್ಲಿ ಸೀಪೋರ್ಟ್ ಇದೆ, ರೈಲ್ವೆ ಕನೆಕ್ಷನ್ ಇದೆ, ನಮಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳಿದೆ, ಏರ್ವೇಸ್ ಇದುಗಳಿದ್ದಾವೆ. ಆದುದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಮಹಾನಗರ ಪಾಲಿಕೆ ಬಹಳಷ್ಟು ಅಭಿವೃದ್ಧಿಯ ಪಥದಲ್ಲಿ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಪ್ರಚಾರ ನಮ್ಮಲ್ಲಿ ನಮ್ಮದು ವ್ಯವಸ್ಥೆಯಾಗಿ ಇದೆ ಅಂತ ಹೇಳಿದರೆ ಕೆಲಸ ಎಷ್ಟು ಮಾಡಿದ್ರು ಅಷ್ಟೇ ಪ್ರಚಾರವನ್ನು ಗಳಿಸಿದ್ರೆ ಇವತ್ತಿನ ದಿನಗಳಲ್ಲಿ ಅದಕ್ಕೆ ಒಂದು ಆಗಿದೆ ಅಂತ ಹೇಳುವಂಥದ್ದು. ಬಹುಶಃ ನಾವು ಎಷ್ಟೋ ಕೆಲಸಗಳನ್ನು ಮಾಡಿರುವಂತಹದ್ದು ಇವತ್ತು ಪ್ರಚಾರದ ಕೊರತೆಯಿಂದ ಬಹಳಷ್ಟು ಪ್ರಚಾರ ಇಲ್ಲದೆ ಅದನ್ನು ಕೊರತೆ ಕಾಣುವಂಥ ನೋವನ್ನು ಇತ್ತ ಈಗ ನಾವು ಕಾಣ್ತಾ ಇದ್ದೇವೆ. ಆ ಒಂದು ವ್ಯವಸ್ಥೆಗಳಲ್ಲಿ ಇವತ್ತು ಇಂತಹ ಕೆಲಸಗಳೆಲ್ಲವೂ ಜನಸಾಮಾನ್ಯರಿಗೆ ಮುಟ್ಟುವಂತಹ ರೀತಿಯಲ್ಲಿ ಮಾಡುವಂತಹ ವ್ಯವಸ್ಥೆ, ಈ ಸ್ಮಾರ್ಟ್ ಸಿಟಿಯ ಒಂದು ಕಲ್ಪನೆ ಬಹಳ ವ್ಯವಸ್ಥಿತವಾಗಿ ಈ ಭಾಗ ಅಭಿವೃದ್ಧಿಯನ್ನು ಗೊಳಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೇವೆ. ಓಕೆ ಸರ್, ನಿಮ್ಮನ್ನು ಇನ್ನಷ್ಟು ನನಗೆ ಅದಕ್ಕೆ ಬೇಕು, ಇನ್ನಷ್ಟು ವಿಚಾರಗಳನ್ನ ಹೊರಗೆ ತೆಗಿಬೇಕು. ಮುಂದಿನ ವಾರ ಮತ್ತೆ ನಾವು ಭೇಟಿಯಾಗೋಣ ಸರ್, ಖಂಡಿತವಾಗಿ ಕೂಡ. ಅದೇ ರೀತಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಸಾಕಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಶಾಸಕರನ್ನು ಮತ್ತೆ ನಿಮ್ಮ ಮುಂದೆ ತರ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.